ದಿನದ ವಿದ್ಯಮಾನಗಳ ಚರ್ಚೆ ಪ್ರಚಲಿತಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ಈ ಜಾಗದ ಬಗ್ಗೆ ಮತ್ತು ಈ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ ಈ ಜಾಗ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಇಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಇದೆ ಹಾಗಾಗಿ ನಾವು ಮಾತನಾಡಬೇಕಿದೆ ಎಲ್ಲಿವರೆಗೆ ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಾವು ಮಾತನಾಡಬೇಕು ಈ ಜಾಗ ಡೇಂಜರ್ ಸರ್ಕಲ್ डेंजर सर्कल अंत बहुश तम नेनपिगे बरबहुदु इतीचिगे नडेदंत निन्ने नडेदंत नंतूर सर्कल नल्ली नडेदंत ओंदु अपघातद बग्गे हागंत ई डेंजर सर्कल अन्नुवंतद्दु केवल बंगळूरिन नंतूर मात्रवल्ल उभय जिल्लेगळल्ली अल्लल्ली निमगे काणसिग्ता इरुत्तदे राष्ट्रीय हेद्दारियल्लियू इदे केलवोम्मे नगरद ओळगू कूड इदे बहळ मुख्यवागि राष्ट्रीय हेद्दारिगळल्ली बरुवंत ಈ ಒಂದು ಸರ್ಕಲ್ ಗಳಂತು ನಮಗೆ ಪ್ರಾಣ ಭಯವನ್ನು ಹುಟ್ಟಿಸುವಂತದ್ದು ಮತ್ತು ಯಮ ಲೋಕಕ್ಕೆ ಕೊಂಡೊಯ್ಯುವಂತದ್ದು ಅನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂತ ಅನ್ನುವಂತ ಯಾಕೆ ಸರ್ಕಲ್ ಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕವಾದಂತ ಪರಿಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ನಾಲ್ಕು ಬದಿಗಳಲ್ಲಿ ಬರುವಂತ ವಾಹನಗಳು ಯಾವ ರೀತಿಯಲ್ಲಿ ಸಂಚರಿಸಬೇಕು ಅಲ್ಲಿ ಒಂದು ನಿತ್ಯ ಸಂಚಾರ ಒಂದು ಸರಿಯಾದ ಸಂಚಾರ ಆಗಬೇಕಿದ್ರೆ ಏನು ಬೇಕು ಪಾದಚಾರಿಗಳಿಗೆ ನಡೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಬೇಕಾದಂತ ಫುಟ್ಪಾತ್ ಗಳು ಬೇಕು ಇವೆಲ್ಲ ರೀತಿಯಾದಂತ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಯಾಕೆ ನಿರ್ಮಾಣ ಮಾಡಲಾಗ್ತಾ ಇಲ್ಲ 16 ವರ್ಷಗಳವರೆಗೆ ಅರೆಬೆರೆ ಕಾಮಗಾರಿಗಳು ನಡೆಯತಾ ಇರ್ತದೆ ಕಾಮಗಾರಿಗಳು ಪೂರ್ತಿಯಾದರೂ ಕೂಡ ಮತ್ತೆ ಮತ್ತೆ ಅದು ಇದು ವಿಚಾರಗಳನ್ನು ಎತ್ತಿಕೊಂಡು ಸರ್ಕಲ್ ಗಳು ಹಾಗೆ ಉಳಿದುಕೊಂಡು ಬಿಡುತ್ತವೆ ಈ ಸಂದರ್ಭದಲ್ಲಿ ನೂರಾರು ಪ್ರಾಣಗಳು ಬಲಿಯಾಗ್ತಾ ಇರ್ತವೆ ಇಂತಹ ಸರ್ಕಲ್ ಗಳಿಂದಾಗಿ ಹಾಗಾಗಿ ಕೇವಲ ಇದು ನಂತೂರ್ ಸರ್ಕಲ್ ಮಾತ್ರವಲ್ಲ ಎಲ್ಲಾ ಕಡೆಯಲ್ಲೂ ಸರ್ಕಲ್ ಗಳಲ್ಲಿ ಇರುವಂತ ಪರಿಸ್ಥಿತಿಗಳು ಹೀಗೆ ಇದೆ ಅಂತ ಅನ್ನುವಂತದ್ದನ್ನ ನಾವು ಮನವರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಅಧಿಕಾರಿಗಳು ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕಾದಂತ ಕಾಲ ಬಂದಿದೆ ಇಲ್ಲದೆ ಹೋದಲ್ಲಿ ಇಂಥ ಇದೇ ರೀತಿಯಲ್ಲಿ ಒಂದಷ್ಟು ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳಬೇಕಾಗ್ತದೆ ಅನ್ನುವಂತದ್ದನ್ನ ನಾನು ಹೇಳ್ತಾ ಅದಕ್ಕೋಸ್ಕರ ನೀವು ಕೂಡ ಮಾತನಾಡಬೇಕು ವೀಕ್ಷಕರೇ ತಾವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅದನ್ನ ನಮ್ಮ ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತೆ ನಾವು ಮಾಡಬೇಕಾಗಿದೆ ಅಂತ ಅನ್ನುವಂತದ್ದು ಪದೇ ಪದೇ ಇಂತ ಕಾರ್ಯಕ್ರಮ ಮಾಡ್ತಾನೆ ಇರ್ತೇವೆ ಮಾಡಲೇಬೇಕಾಗಿದೆ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಮಾತನಾಡಲಿಕ್ಕಾಗಿ ಜೆರಾಲ್ಡ್ ಟವರ್ ಅವರು ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಜೊತೆ ನಾನು ಮಾತಾಡ್ತೇನೆ ಸರ್ ಅದಕ್ಕಿಂತ ಮೊದಲು ಏನೇನು ಈ ಒಂದು ಸರ್ಕಲ್ ಬಗ್ಗೆ ಮಾಹಿತಿಗಳನ್ನು ಇಡಬೇಕಾಗಿದೆ ಅದನ್ನ ನಾನು ಮೊದಲು ಇಡ್ತೇನೆ ಅದರ ಬಗ್ಗೆ ನಾವು ಮಾತನಾಡುತ್ತಾ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹೇಳಬಹುದಾಗಿದೆ ಓಕೆ ಯಾವುದು ಈ ಸರ್ಕಲ್ ಮತ್ತು ಏನು ಈ ಸರ್ಕಲ್ ನೋಡೋಣ ಎಸ್ ಮಂಗಳೂರಿನಲ್ಲಿ ಇರುವಂತ ನಂತೂರು ವೃತ್ತ ಅಂದ್ರೆ ಮೂರು ರಾಷ್ಟ್ರೀಯ ಹೆದ್ದಾರಿಗಳು ಸೇರುವಂತ ಒಂದು ಪ್ರಮುಖವಾದಂತ ವೃತ್ತ ಅಲ್ಲಿ ಒಂದು ರಸ್ತೆ ಮಂಗಳೂರು ನಗರವನ್ನು ಪ್ರವೇಶ ಮಾಡುತ್ತದೆ ಮೂರು ರಸ್ತೆ ಅಂದ್ರೆ ರಸ್ತೆಗಳು ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಂತದ್ದಿದೆ ಮೂರು ರಾಷ್ಟ್ರೀಯ ಸಂಧಿಸುವಂತ ಪ್ರಮುಖ ಅಂದ್ರೆ ಸೋಲಾಪುರ ಮಂಗಳೂರು ಮಂಗಳೂರು ಬೆಂಗಳೂರು ಮತ್ತು ಕೊಚ್ಚಿನ್ ಪಣಜಿಗೆ ಹೋಗುವಂತ ಅಂದ್ರೆ ಅಷ್ಟೊಂದು ಪ್ರಮುಖವಾದಂತ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲಿ ಹಾದು ಹೋಗ್ತದೆ ಅಂತ ಅನ್ನುವಂಥದ್ದು ಪ್ರಮುಖವಾಗಿ ಮೂರು ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವಂತ ರೊತ್ತ ಆಗಿದೆ ಆಮೇಲೆ ಇನ್ನೊಂದು ನಗರಕ್ಕೆ ಪ್ರವೇಶ ಮಾಡುವಂಥದ್ದು ಎಸ್ ಇನ್ನು ಈ ಫ್ಲೈಓವರ್ ಬಗ್ಗೆ ಇನ್ನಷ್ಟು ಕಥೆಗಳನ್ನು ಹೇಳಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ನಂತೂರು ಸರ್ಕಲ್ ನಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅಂತ ಅನ್ನುವಂತ ಒಂದು ಹಕ್ಕೊತ್ತಾಯಗಳು ಇವತ್ತು ನಿನ್ನೆದಲ್ಲ ಕಳೆದ 2005 ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥಗೊಂಡಾಗ ಸುರತ್ಕಲ್ ಬಿಸಿ ರೋಡ್ ಚತುಷ್ಪಥಗೊಂಡಾಗ ಆಗ ಒಂದಷ್ಟು ಒತ್ತಾಯಗಳು ಬಂದಿದ್ದವು ನಂತೂರಿನಲ್ಲಿ ನೀವು ಚತುಷ್ಪಥವಾದಂತ ಅಥವಾ ಪ್ರಮುಖ ಇದಿ ಮೂರು ರಾಷ್ಟ್ರೀಯ ಹೆದ್ದಾರಿ ಮತ್ತು ನಗರವನ್ನು ಪ್ರವೇಶ ಮಾಡುವಂತ ರೀತಿಯಲ್ಲಿ ವೈಜ್ಞಾನಿಕವಾದಂತ ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅನ್ನೋ ಒತ್ತಾಯಗಳು ಆಗ ಕೇಳಿ ಬಂದಿತ್ತು ಆದರೆ ಇವೆಲ್ಲ ಪ್ರಶ್ನೆಗಳಿಗೆ ನಮ್ಮ ಜನಪ್ರತಿನಿಧಿ ಅಧಿಕಾರಿಗಳು ಇಲ್ಲ ಮಾಡ್ತೇವೆ ಆಗ್ತೇವೆ ಅಂತ ಹೇಳಿದ್ದು ಮಾತ್ರ ಕೊನೆಗೆ ನಂತೂರಿನಲ್ಲಿ ನಿರ್ಮಾಣ ಆಗಬೇಕಾದಂತ ಫ್ಲೈಓವರ್ ಅನ್ನು ಕೈಬಿಟ್ರು ಯಾಕೆ ಬಿಟ್ರು ಗೊತ್ತಿಲ್ಲ ಓಕೆ ಆ ನಂತರದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿ ಕೊಟ್ಟರು ಕೂಡ ಇವತ್ತಿಗೂ ಕೂಡ ಫ್ಲೈಓವರ್ ನಿರ್ಮಾಣ ಮಾಡಲಿಲ್ಲ 2005 ಇವತ್ತು 2017 ಅಂದ್ರೆ ಎಷ್ಟು ವರ್ಷ ಆಯ್ತು 12 ವರ್ಷ ಆಯ್ತು 12 ವರ್ಷಗಳಿಂದಲೂ ಕೂಡ ಇಂತಹ ಅಪಘಾತಗಳು ನಡೆಯುವಂತ ಜಾಗದಲ್ಲಿ ಇನ್ನೂ ಕೂಡ ಇವರಿಗೆ ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು
ಇಲ್ಲಿ ಒಂದು ಮತ್ತೊಂದು ಇಲ್ಲಿ ಅಂಶ ನಿಮ್ಮ ಮುಂದೆ ಬರ್ತಾ ಇದೆ. ಒಂದು ಬದಿಯಲ್ಲಿ ಉಳ್ಳವರ ಜಾಗ ಉಳಿಸಿಕೊಳ್ಳಲು ಮತ್ತೊಂದು ಬದಿಯ ಜಾಗವನ್ನು ಅಂದ್ರೆ ಇಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಸರ್ ಜನರಲ್ ಸರ್, ನೀವು ಬಹುಶಃ ಪತ್ರಿಕೆಗಳು ಕೂಡ ನೋಡಬಹುದು. ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಜಾಗದ ತಕರಾರು ಇದೆ ಅಂತ ಹೇಳಿ. ಇವರು ಒಂದು ಬದಿಯ ಜಾಗವನ್ನು ಉಳಿಸಿಕೊಳ್ಳಿಕ್ಕಾಗಿ ಇನ್ನೊಂದು ಬದಿಯ ಜಾಗವನ್ನ ಸ್ವಾಧೀನ ಮಾಡ್ತಾರೆ ಅನ್ನುವಂತ ಆರೋಪ ಕೂಡ ಮತ್ತೊಂದು ಬದಿಯಲ್ಲಿ ಇರುತ್ತದೆ. ಇದು ನಂತೂರು ಮಾತ್ರ ಅಲ್ಲ, ಇಡೀ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ನಡೆಯುವಂತ ಒಂದಷ್ಟು ಗೊಜಲುತನಗಳು ಅಂತ ಅನ್ನೋದು ಗೊತ್ತಾಗಿರಬೇಕು. ಸೊ ಈ ಸಂದರ್ಭದಲ್ಲಿ ಜನಪ್ರತಿ ಇಚ್ಛಾಶಕ್ತಿ ಇಲ್ಲ ಅಂತ ಅನ್ನುವಂಥದ್ದು ಬಹಳ ನಮಗೆ ಇಲ್ಲಿ ಒಪ್ಪಲೇಬೇಕಾದದ್ದು. ಓಕೆ ಎಸ್, ಈ ಎಲ್ಲ ಅಂಶಗಳು ಮತ್ತಷ್ಟು ನಾನು ಮಾಹಿತಿಗಳನ್ನು ನಿಮಗೆ ನಮ್ಮ ಮುಂದೆ ಕೊಡ್ತೇನೆ ಸರ್ ಜನರಲ್ ಅವರು. ಈಗ ಒಟ್ಟು ನಂತೂರು ಸರ್ಕಲ್, ನಾನು ನೀವು ಇದನ್ನ ಹೇಳಬೇಕಾಗಿದೆ, 2005 ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳಲಾಗಿತ್ತು. ಬಹಳಷ್ಟು ಕನಸುಗಳನ್ನ ಕೂಡ ಅವರೂ ಕೊಟ್ಟಿದ್ರು, ಇಲ್ಲ ಆ ರೀತಿ ಆಗ್ತದೆ ಈ ರೀತಿ ಆಗ್ತದೆ ಎಲ್ಲ ಹೇಳಿದ್ರು ಕೂಡ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಲಿಲ್ಲ. 12 ಇನ್ನೂ ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನ್ ಹೇಳ್ತೀರಿ ಸರ್? ನೋಡಿ, ಪ್ರಥಮವಾಗಿ ನಾನು ಏನು ಹೇಳೋದು ಹೇಳಿದರೆ, ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಯಾರಿಗೆಲ್ಲ ಚುನಾಯಿಸಿಕೊಂಡು ತಂದಿದ್ದೇವೆ ಅವರಿಗೆ ಒಂದು ಇಚ್ಛಾಶಕ್ತಿ ಇಲ್ಲ, ಇಚ್ಛಾಶಕ್ತಿಯ ಕೊರತೆ. ನಾನು ಮೈಸೂರು, ಚಿಕ್ಕಮಗಳೂರು, ಹಾಗೇನೆ ಹಾಸನ, ಮಂಡ್ಯ ಈ ಕಡೆ ಎಲ್ಲ ನಾನು ನೋಡಿದ್ದೇನೆ. ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಊರಿಗೋಸ್ಕರ ಜೀವಕ್ಕೆ ಜೀವ ಕೊಡ್ತಾರೆ ಅಂತ ಹೇಳುವಾಗ, ಇಲ್ಲಿ ಒಂದು 5 ಪ್ರಾಜೆಕ್ಟ್ 15-20-25 ವರ್ಷಕ್ಕೆ ಹೋಗ್ತದೆ. ನೋಡಿ, ಈಗ ಈ ನಂತೂರಲ್ಲಿ 2005-12 ಮೊದಲು 2005 ಇಸವಿಯಲ್ಲಿ ಕೊಟ್ಟ ಭರವಸೆ ಇವತ್ತು ಯಾಕೆ ಈಡೇರಲಿಲ್ಲ ಹೇಳಿದರೆ, ಅಲ್ಲಿ ಹೈವೇಯಲ್ಲಿ ಬಲಬದಿಯಲ್ಲಿ ಬಲ್ಲಾಲ್ರವರ ಮನೆ ಇದೆ, ನಮ್ಮ ಟ್ರಾನ್ಸ್ಪೋರ್ಟ್ ಓನರ್ಸ್, ಅದು ತುಂಬಾ ಹಿರಿಯ ಮನೆ ಎಂದರೆ 100 ಜಾಸ್ತಿ ಆದಿತ್ತು ಆ ಮನೆಗೆ. ಎಡಬದಿಯಲ್ಲಿ ಒಬ್ಬರದ್ದೊಂದು ಫ್ಲಾಟ್ಸ್ ಇದೆ, ಅದರಲ್ಲಿ ನನ್ನ ಅಂದಾಜು ಪ್ರಕಾರ 20-24 ಫ್ಲಾಟ್, 20 ಗ್ಯಾರಂಟಿ ಇದೆ. ಆ ಫ್ಲಾಟ್ಗಳಾಗಿ 17 ಆಯಿತು. ನಾನೀಗ ಕದ್ರಿಯಲ್ಲೇ ಇರುವ ಕಾರಣ ನಾನು ಈಗ ಒಂದು 4-5 ವರ್ಷಗಳಿಂದ ನಾನು ಕೇಳೋದೇನು ಹೇಳಿದರೆ, ಆ ಪ್ರೆಶನ್ ಆ ಫ್ಲಾಟ್ನವರ ಒತ್ತಡದಿಂದಾಗಿ, ಎಂದರೆ ಅವರ ಒಂದು ಬದಿ ಅಂತೇಳಿ ಹೋಗುದಲ್ಲ, ಜಾಲ್ ಹೋಗುದಲ್ಲ, ಅವರದು ಇಡೀ ಫೌಂಡೇಶನ್ ಎಕ್ಸ್ಪೋಸ್ ಆಗ್ತದೆ. ಇದು ಈಗ ಪ್ಲೈಓವರ್ಗೆ ಇವರು ಇದು ಅಗೆದುಕೊಂಡು ಹೋದರೆ ಆ ಜಾಗವನ್ನು, ಆದ ಕಾರಣ ಅವರ ಒತ್ತಡದಿಂದಾಗಿ ಇದನ್ನು ಅವರು ಒತ್ತಿ ಇಟ್ಟಿದ್ದಾರೆ ಅಂತೇಳಿ. ಇಲ್ಲೇನಾಗ್ತದೆ ಹೇಳಿದರೆ, ಕಾಣದ ಕೈಗಳ ಕೈವಾಡ. ಅದರ ಜೊತೆಯಲ್ಲಿ ಇವತ್ತು ಇದೇ ಒಂದು ಸರ್ಕಲ್ ಅಲ್ಲ, ನಿನ್ನೆ ಬೊಂದಲಲ್ಲಿ ಕೂಡ ಆಗಿದೆ. ಯಾಕೆ ಆಗ್ತದೆ ಹೇಳಿದರೆ, ಈಗ ನೀವು ಹೇಳಿದ ಹಾಗೆ ಯಮನ ಅದು ನೆನಪು ಬರ್ತದೆ ಅಂತೇಳಿ. ಇವತ್ತು ನಾವು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ನಾನೊಂದು 15 ಮೊದಲು ಒಂದು ಮಾತು ಹೇಳಿದೆ, ಇದು ಯಾವ ನನಗೆ ಅದೇ ಇದಕ್ಕೆ ಬರ್ತೇನೆ. ನೀವು ಹೇಳಿದ್ರಲ್ಲ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಹೇಳಿದ್ರಲ್ಲ, ನಾನು ಹೇಳುದು 25-30 ಜಾಗ ಇದೆಯಾ? ಖಂಡಿತವಾಗಿದೆ. ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ? ಏನಿಲ್ಲ ಅಲ್ಲಿ. ಈಗ ನಾನು ಹೇಳುದಾದ್ರೆ, ಒಂದು ದಿವಸ ಅಲ್ಲಿ ವಾಹನಗಳು ಹೋಗದ ಹೊತ್ತಿಗೆ, ನಾನು ಇದರಲ್ಲಿ ಹೇಳಿರೋದು ಈಗ ಇರುವ ಜಾಗ, ರಾಷ್ಟ್ರೀಯ ಹೆದ್ದಾರಿ ಕೈಯಲ್ಲಿ ಇರುವಂತಹ ಜಾಗ 25-30 ಖಂಡಿತವಾಗಿ ಉಂಟು, ನಿರ್ಮಾಣ ಮಾಡಬಹುದು. ಅದೇ ಇವರಿಗೆ ನಾನು ಅದೇ ಹೇಳಿದೆ ಫಸ್ಟ್ ಗೆ ಅಂತ ಹೇಳಿದರೆ, ಇವರಿಗೆ ಇಚ್ಛಾಶಕ್ತಿ ಇಲ್ಲ. ನೋಡಿ, ಬರೀ ಒಂದು ರಸ್ತೆಯಲ್ಲಿ ಹೊಂಡ ಇತ್ತು, ಎಷ್ಟು ತಿಂಗಳು? 5 ಅದಕ್ಕೆ ನಾನು ಈಗ ನಾನು ಯಾವ ಒಂದು ಧರ್ಮವನ್ನು ನಾನು ಹೇಳಿಸುವುದಲ್ಲ, ನಾನು ಅದೇ ಧರ್ಮದವ. ಒಂದು ಕ್ರಿಶ್ಚನ್ ವ್ಯಕ್ತಿ ಒಂದು ಸತ್ರೆ ಅವನ ಮರಣದ ಕಾಪಿನನ್ನು ಆ ಹೊಂಡದಲ್ಲಿ ಇಡಬಹುದು. ನಾನೇನಾಯ್ತು, ಸ್ವಲ್ಪ ನನ್ನ ಆರೋಗ್ಯದಲ್ಲಿ ಹುಷಾರಿಲ್ಲದ ಕಾರಣ ನಾನು ಮೊದಲೊಂದು ಕಾರ್ಪೊರೇಟರ್ ಅವರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇನೆ. ನಾನೊಂದು 5 ಯೋಚನೆ ಮಾಡ್ತಾ ಇದ್ದೆ, 4 ಹಿಡಿದುಕೊಂಡು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಸೂಪರಿಂಟೆಂಡೆಂಟ್ ಮೇಲೆ FIR ಹಾಕಿಸ್ಬೇಕಂತೇಳಿ. ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂತೇಳಿ ಇರುವಾಗ ಅವರು ಸಂಬಳ ತೆಗೆದುಕೊಂಡು ಸರ್ಕಾರ ಸಂಬಳ ಮತ್ತೆ ಕಾರಲ್ಲಿ ಓಡಾಡಿ AC ರೂಮ್ನಲ್ಲಿ ಮಲಗಲಿಕ್ಕೆ ಇರುವುದಲ್ಲ, ಅವ್ರು ಏನಾದರೂ ಕೆಲಸ ಮಾಡಬೇಕು. ತಾವೇಳಿ ರಾಮದಾಸ್, ಇವತ್ತು ಮಂಗಳೂರಿನಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ 5 ಕೆಲಸ ಮಾಡ್ತಾ ಇದೆ. ಎಸ್, ಈ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡಬೇಕು. ಮತ್ತೊಂದು ಅಂಶ ಇಲ್ಲಿ ಬರ್ತಾ ಇದೆ, ಅದನ್ನು ನೋಡೋಣ. ಏನೇನು ಇಲ್ಲಗಳು ಅಂತ ಇವೆ ಅಂತನ್ನುವಂಥದ್ರ ಬಗ್ಗೆ ನೋಡಿ. ಇಲ್ಲಿ ಈಗ ಆಕ್ಚುಲಿ ಈಗ ಮತ್ತೆ ಚರ್ಚೆಗೆ ನಾವು ಬಂದಿರುವಂಥದ್ದು ಈ ವಿಚಾರಕ್ಕೆ, ಕೇವಲ 3 8 ಮೃತರಾಗಿರುವಂಥದ್ದು, 100 ಜನ ಗಾಯಗೊಂಡಿದ್ದಾರೆ. ಇಲ್ಲಿ 100 ಜನ ಮೃತರಾದವರ ಪಟ್ಟಿಗಳು ನಮ್ಮ ಮುಂದೆ ಕಣ್ಣ ಮುಂದೆ ಬರ್ತದೆ, ಅದು ಜೀವಗಳೇ. ಅದರ ಜೊತೆಯಲ್ಲಿ ಗಾಯಗೊಂಡವರ ಪರಿಸ್ಥಿತಿಗಳು ಮತ್ತೆ ಏನಾಗಿದೆ ಅಂತ ಅನ್ನುವಂಥದ್ದು ಅದು ಗೊತ್ತಿಲ್ಲ ನಮಗೆ. ಇದು ಒಂದು. ಆದರೆ ಇಲ್ಲಿ ಬಹಳ ಇಲ್ಲಗಳು, ಏನೇನೆಲ್ಲ ಇಲ್ಲಗಳು ಅಂತ ಹೇಳಿದ್ರೆ, ಹೈಮಾಸ್ಟ್ ದೀಪ ಇಲ್ಲ. ಇಲ್ಲಿ ಅಂತ ದೀಪಗಳ ಅಗತ್ಯವಿದೆ ಇಂಥ ಸರ್ಕಲ್ನಲ್ಲಿ, ಯಾಕಂದ್ರೆ ವಾಹನಗಳು ಒಂದು ಬದಿಯಲ್ಲಿ ಬಂದ ವಾಹನ ಮತ್ತೊಂದು ಬದಿಗೆ ಕಾಣುವುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಯಾವಾಗ ರಾಷ್ಟ್ರೀಯ ಚತುಷ್ಪಥ ಮಾಡಿದ್ದಾರೋ ಅದಕ್ಕಿಂತ ಮೊದಲು ಕೂಡ ಇರಲಿಲ್ಲ, ಅಲ್ಲಿ ಇಂಥ ವಾಹನಗಳನ್ನು ಕಾಣುವಂಥ ದೊಡ್ಡದಂಥ ಹೈಮಾಸ್ಟ್ ದೀಪಗಳು ಇಲ್ಲ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಇನ್ನೊಂದು ಅಂಶ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗಿದೆ. ಸರ್, ಈ ಎರಡು ಇದೇ ಅಂಶಕ್ಕೆ ನಾವು ಮಾತಾಡಬೇಕೀಗ.
ಸಿಗ್ನಲ್ ಲೈಟ್ಗಳನ್ನು ಹಾಕಿದ್ದಾರೆ, ಆದರೆ ಸಿಗ್ನಲ್ ಲೈಟ್ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಹಾಗಿದ್ರೆ ಎರಡು ಬಾರಿ ಸಿಗ್ನಲ್ ಲೈಟ್ ಹಾಕಿರೋದು ಯಾಕೆ? ಎರಡಲ್ಲ ರಾಮದಾಸ್ ಸರ್, ಮೂರು ಸಾರಿ ಸಿಗ್ನಲ್ ಲೈಟ್ಸ್ ಹಾಕಿದ್ದಾರೆ. ಒಮ್ಮೆ ಹಾಕಿದ್ದು ಇಲೆಕ್ಟ್ರಿಕ್ ಕರೆಂಟ್ ಅಲ್ಲಿ, ಮತ್ತೊಮ್ಮೆ ಹಾಕಿದರು ಸೋಲಾರ್ ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಹಾಕಿದರು. ಮೂರನೇ ಬಾರಿ ಹಾಕಿದ್ದು ಈಗ ಒಂದು ಉದಾಹರಣೆಗೆ ಆರು ಕಡೆ ಕಂಬಗಳನ್ನು ಹಾಕಿದರೆ ಎಂಟು ಒಂಬತ್ತು ಕಡೆ ಕಂಬಗಳನ್ನು ಹಾಕಿ ಎಷ್ಟು ಆ ರಸ್ತೆಗಳಿಗೆ ಅನುಕೂಲವಾಗುವ ಸಿಗ್ನಲ್ಗಳು ಬೇಕಾ ಎಲ್ಲವನ್ನು ಅಳವಡಿಸಿ ಬಿಟ್ರು. ಎಷ್ಟೋ ಲಕ್ಷ ರೂಪಾಯಿ ಒಂದೇ ಒಂದು ದಿವಸಕ್ಕೆ ಸಿಗ್ನಲ್ ಆನ್ ಆಗಲಿಲ್ಲ ಅಂತ ಹೇಳುವಾಗ ನಮ್ಮ ತೆರಿಗೆ ಹಣ ಇವರಿಗೆ ಖರ್ಚು ಮಾಡಲಿಕ್ಕೆ ಯಾವುದೆಲ್ಲ ರೀತಿಯಲ್ಲಿ ಇವರು ಖರ್ಚು ಮಾಡಿದೆ ತಾವು ಯೋಚನೆ ಮಾಡಿ. ಕಾರಣ ಏನು ಸರ್, ಸಿಗ್ನಲ್ ಲೈಟ್ ಯಾಕೆ ಆನ್ ಆಗುವುದಿಲ್ಲ, ಕಾರಣ ಏನು? ಅದು ಎಂತದಂತ ಹೇಳಿ ಯಾರ ಹತ್ರ ಕೇಳುವುದು? ಅದರ ನಂತರ ಒಂದು ತಾವು ನೋಡಿ, ಟ್ರಾಫಿಕ್ ಜಾಮ್ ಆಗ್ತದೆ ಸಿಗ್ನಲ್ ಲೈಟ್ ಹಾಕಿದ್ರೆ. ಈಗ ಒಂದು ಕಡೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗ್ತದೆ, ಅದರಿಂದಾಗಿ ಸಿಗ್ನಲ್ ಲೈಟ್ ಬಳಕೆ ಮಾಡುವುದು ಬೇಡ ಅನ್ನುವಂತ ಕೆಲವು ಕಾರಣಗಳನ್ನು ಕೊಡ್ತಾರೆ. ಹಾಗಿದ್ರೆ ಸಿಗ್ನಲ್ ಲೈಟ್ಗಳನ್ನು ಯಾಕೆ ಇವರು ಹಾಕ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನೊಂದು, ಸಿಗ್ನಲ್ ಲೈಟ್ ನೀವು ಕಾರ್ಯಾಚರಣೆ ಮಾಡದೇ ಇರುವುದರಿಂದ ಆಗುವಂತ ಅವಘಡಗಳು ಇದು ಅಂತ ನೋಡಿ. ಹಲೋ ಸರ್, ಸಿಗ್ನಲ್ ಲೈಟ್ಸ್ 12 ತಾಸಿಗೆ 12 ತಾಸು ಉರಿಸಬೇಕಂತ ಹೇಳಿಲ್ಲ, ಮ್ಯಾನ್ಯುವಲ್ ಮಾಡಬಹುದು. ಯಾಕೆ ಹೇಳಿದರೆ ವಾಹನದ ಒತ್ತಡ, ಸೂಪರ್ ವಾಹನದ ಒತ್ತಡ ಇರುವುದು ಕೆಲವು ಟೈಮ್ಸ್ ಗಳಲ್ಲಿ ಮಾತ್ರ ಸಾಕಲ್ವಾ? ಒಬ್ಬ ಸಿಬ್ಬಂದಿ ಒಬ್ಬನು ಪೊಲೀಸ್ ಇದ್ರೆ ಸಾಕು. ನೋಡಿ, ಇವತ್ತು ಬಿಸಿಲಿಗೆ ನಾವು ಹೇಳ್ತಾ ಇದ್ದೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತದೆ ಅವರಿಗೆ ಸರಿಯಾದ ಸಂಖ್ಯೆಯಲ್ಲಿ ಪೊಲೀಸ್ನವ್ರು ಇಲ್ಲ ಅಂತೇಳಿ. ಇಡೀ ದಿವಸ 8-9 ತಾಸು ಪೊಲೀಸ್ನವರು ನಿಲ್ಲಿಸುದೇಳಿದರೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಹಾಕಿದ್ದ ಅಳವಡಿಸಿದ ಸಿಗ್ನಲ್ ಕಂಬಗಳನ್ನು ಹಾಗೇನೆ ಬ್ಲಾಂಕ್ ಬಿಡುವುದು ಸರ್. ನಾಲ್ಕು ಮಂದಿ ನಿಂತರೂ ಕೂಡ ನಂತರ ಸರ್ಕಾರನ ಖಂಡಿತ ಆಗುದಿಲ್ಲ. ಸರ್ ಒಂದ್ ನಿಮಿಷ, ಒಬ್ರು ಕರೆಯಲಿದ್ದಾರೆ. ನಮಸ್ಕಾರ ರಾಜೇಶ್ ರೇ. ಹಲೋ, ನಮಸ್ಕಾರ. ನಮಸ್ಕಾರ ರಾಜೇಶ್ ರೇ, ತಮ್ಮ ನಮಸ್ಕಾರ. ನಮಸ್ತೆ. ಅದೇ ನಂತೂರು ಬಗ್ಗೆ ಮಾತಾಡ್ತಿದ್ರೆ ನೋಡಿ, ಲಾಸ್ಟ್ ಟೈಮ್ ದೊಡ್ಡ ಆಕ್ಸಿಡೆಂಟ್ ಆಯ್ತು ಶಾಲೆ ಮಕ್ಕಳದೆಲ್ಲ. ಹೌದು, ಅದೇ ಅದಕ್ಕೆ ಏನಾದ್ರೂ ಒಂದು ಕ್ರಮ ಕೈಕೊಳ್ಬೇಕು. ಅದು ಇಲ್ಲಿದ್ರೆ ಇದೇ ಇದೇ ತರ ಶಾಲೆ ಲಾಸ್ಟ್ ಟೈಮ್ ನೋಡಿ, ಆ ಸ್ಟೂಡೆಂಟ್ ಒಂದು ಎಕ್ಸ್ಪೈರ್ ಆಯ್ತು ಕೆ ಪಿ ಟಿ ಇದು ಇದೆ, ಇದಕ್ಕೆ ಪ್ರೋಗ್ರಾಮ್ ಇದಕ್ಕೆ ಬರೋದು, ಸ್ಟಡಿ ಮಾಡ್ಲಿಕ್ಕೆ ಬರೋದು, ಕದ್ರಿಗೆ ಸ್ಟಡಿ ಮಾಡಿ ಬರುವಂತದ್ದು, ಒಂದು ಮಗು ಒಂದು ಎಕ್ಸ್ಪೈರ್ ಆಯ್ತಲ್ಲ ಶಾಲೆ ಮಕ್ಕಳದೆಲ್ಲ. ಈ ತರ ಆಗ್ತಾ ಇದ್ರೆ ಅದು ಅದು ಅವರು ಆ ನಂತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಒಂದು ಅಲ್ಲಿ ಒಂದು ಕೊಳಿತಾ ಉಂಟು ಮಾವಳಿ ಸರ್ಕಾರದಲ್ಲಿ, ಧರ್ಮಸ್ಥಳ ಸರ್ಕಾರದಲ್ಲಿ. ಅದು ಏನು ಸದ್ಯಕ್ಕೆ ಇನ್ನು 10 ವರ್ಷದ ಮಟ್ಟಿಗೆ ಆಗುವಾಗ ಕಾಣುದಿಲ್ಲ ಫ್ಲೈಓವರ್. ಹಲೋ, ಎಸ್ ಎಸ್ ಎಸ್, ಅಂದ್ರೆ ಏನಾದ್ರೂ ಒಂದು ಕಾಯಕಲ್ಪ ನೀಡಲೇಬೇಕು ಅಂತ ತಾವು ಒತ್ತಾಯ ಮಾಡ್ತಾ ಇದ್ರು. ಅಲ್ಲ ಸರ್, ಏನ್ ನೋಡಿ, ಅಲ್ಲಿ ಕೆಲಸ ನಡೆಯುವುದೇ ಇಲ್ಲ, ಮಾಡುದು ಇಬ್ರು ಕೂತ್ಕೊಂಡು ಅದಕ್ಕೆ ಇದು ಹೊಡಿತಾ ಇದ್ದ ಏನ್ ಪ್ರಯೋಜನ? ಎಷ್ಟು ಸಮಯ ಆಯ್ತು ಒಂದು ಅದು ಅದೊಂದು ಅಲ್ಲಿ ಇದೇ ತಕ್ಕೊಟ್ಟದ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಇದೆ ಎಲ್ಲ ಯಾವ್ದಕ್ಕ ಸಹ ಒಂದು ಬದ್ಧತೆ ಇಲ್ದಿದ್ರೆ, ಅದಿಷ್ಟು ಸಮಯದೊಳಗೆ ಮಾಡ್ಬೇಕು ಎಂಬ ಒಂದು ಭಾವನೆ ಇಲ್ದಿದ್ರೆ ಎಷ್ಟು ಜೀವ ಹೋದ ನಂತರ ಈ ಕೆಲಸಗಳನ್ನು ಮಾಡಿಕೊಡುವುದು? ಇವರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುದಲ್ಲ ಸರ್, ನಮ್ಮ ಒಂದು ಗ್ರಾಮದ ರಸ್ತೆ ಉಂಟಲ್ಲ ಅದಕ್ಕಿಂತಲೂ ಕಡೆ ಇವ್ರು ನಿರ್ಮಾಣ ಮಾಡೋದು. ಇದು ನ್ಯಾಷನಲ್ ಹೈವೇ ಕೆಲಸನ ಇದು? ಇಬ್ರು ಕೂತ್ಕೊಂಡು ಇದು ಉಳಿಗುದ್ದೋದು ಇಲ್ಲ ನೋಡಿ. ನೀವು ಅಲ್ಲೇ ಕದ್ರಿಯಲ್ಲಿ ಇದ್ದೀರಿ, ನಿಮ್ಗೆ ಎಲ್ಲ ಪರಿಸರ ವಿಚಾರಗಳೆಲ್ಲ ಗೊತ್ತುಂಟು ನಿಮ್ಗೆ. ನಾವು ಅನವಶ್ಯಕ ಬೊಬ್ಬೆ ಹೊಡಿಬೇಕು, ಯಾವ್ದಕ್ಕೆ ಬೆಲೆ ಇಲ್ಲ. ಬೆಲೆ ಇದ್ದಿದ್ರೆ ಅದು ಈಗ ಮಹಾವೀರ್ ಸರ್ಕಲ್ ನಿಶ್ಚಿತಕ್ಕೆ ಆಗಿ ಹೋಗುದಿಲ್ವಾ? ನಂತರದಲ್ಲಿ ಇಷ್ಟೆಲ್ಲ ಹೆಣ ಬೀಳ್ತಾ ಉಂಟು ಶಾಲೆ ಮಕ್ಕಳದು, ಪ್ರತಿಯೊಂದು ಅಲ್ಲಿ ಆ ಜಂಕ್ಷನ್ ಅಂತ ಹೇಳಿದ್ರೆ ಅದು ಬಹಳ ಡೇಂಜರಸ್ ಜಂಕ್ಷನ್ ಆಗಿರುವಾಗ, ಅದ್ರ ಬಗ್ಗೆ ಆಡಳಿತ ಆಗ್ಲಿ ಯಾವ್ದೇ ಪಾರ್ಟಿ ಹೋಗ್ಲಿ ಆಡಳಿತ ಆಗ್ಲಿ ಯಾವುದೇ ಇಲಾಖೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈಗ ಕಾಲರ್ ಹೇಳಿದಾಗೆ ರಾಮದಾಸ್, ಈಗ 8 ಮಂದಿದು ಪ್ರಾಣ ಹೋಗಿದೆ. ಆ 8 ಮಂದಿಯ ಮನೆಯವರು ಒಂದೊಂದು ಒಬ್ಬೊಬ್ಬರಿಗೆ 2-3 ಕೋಟಿ ರೂಪಾಯಿಗೆ ಪರಿಹಾರಕ್ಕೆ ಕೇಸ್ ಆಗ್ತಿದ್ದಾರೆ, ಅವರಿಗೆ ಒಂದು ಭಯ ಬರ್ತದೆ ನೋಡಿ. ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಆಕ್ಸಿಡೆಂಟ್ ಅಂದ್ರೆ ಬರೀ ಪೊಲೀಸ್ ಕೇಸ್ ಅಲ್ಲ, ನನ್ನ ಮನೆಯ ಇಲಾಖೆ ಕಾರಣ, ನನ್ನ ವ್ಯಕ್ತಿ ಸಾಗಿಲಿಕ್ಕೆ ನನ್ನ ಮನೆಯದು ಇಲಾಖೆ ಕಾರಣ. ನನಗೆ 5 ಕೋಟಿ ಕೊಡಿ, 3 ಅಲ್ಲ 5-5 ಕೋಟಿ. ಆಗ ಇವರಿಗೆ ಬಿಸಿದಾಗ್ತದೆ. ಇನ್ನೊಂದು ಏನ್ ಹೇಳಿದ್ರೆ, ಟ್ರಾನ್ಸ್ಫರ್ ಆದ ನಂತರ ಆ ಅಧಿಕಾರಿ ಕೇಸಿಗೆ ಬರಬೇಕು, ಕ್ರಿಮಿನಲ್ ಕೇಸ್, ಆಗ ಭಯ ಬರ್ತದೆ. ಎಸ್ ಸರ್, ಮತ್ತಷ್ಟು ಮಾತಾಡಬೇಕು, ಮತ್ತಷ್ಟು ತಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ವೀಕ್ಷಕರೇ. ಒಂದು ಸಣ್ಣ ಬ್ರೇಕ್ ನಂತರ ಈ ಒಂದು ಕಾರ್ಯಕ್ರಮ ಮುಂದುವರೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಿದ್ದು ಮಂಗಳೂರಿನ ನಂತೂರು ಸರ್ಕಲ್ ನಲ್ಲಿ ನಡೆದಂತ ಅವಘಡವೊಂದನ್ನು ಹೆಕ್ಕಿ ನಾನು ಮಾತಾಡ್ತಾ ಇರ್ಬೋದು. ಆದ್ರೆ ಇದು ಕೇವಲ ಮಂಗಳೂರಿನ ನಂತೂರು ಸರ್ಕಲ್ ಮಾತ್ರ ಅಲ್ಲ, ಉಭಯ ಜಿಲ್ಲೆಗಳಲ್ಲಿ ಇಂತಹ ಹಲವಾರು ಡೇಂಜರ್ ಸರ್ಕಲ್ಗಳಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈಗಲೇ ಜನ ಕಾರ್ಯಾಚರಣೆ ಮಾಡಬೇಕಾಗಿದೆ, ಸಂಬಂಧಪಟ್ಟಂತ ಇಲಾಖೆಗೆ ಬಿಸಿ ಮುಟ್ಟಿಸಬೇಕಾಗಿದೆ, ಇಲ್ಲದಿದ್ರೆ ಎಲ್ಲರ ಪ್ರಾಣಕ್ಕೂ ಕೂಡ ಅಪಾಯ ಖಂಡಿತ. ಅದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬಹುಶಃ ಇದರ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಬೇಕು. ಇದಕ್ಕಿಂತಲೂ ಬಹಳ ಚೆನ್ನಾಗಿ ನಮ್ಮ ಗ್ರಾಮದ ರಸ್ತೆಗಳನ್ನು ಮಾಡ್ತಾರೆ, ಅಲ್ಲಿವರೆಗೆ ಬಂದಿದ್ದು ನೋಡಿ. ಎಸ್ ಸರ್, ನಾವು ಮಾತಾಡಿದ್ರು. ಒಂದು ತಾವು ಹೇಳಿದ್ರಿ ಯಾರಿಗೆಲ್ಲ ನೋಟಿಸ್ ಕಳಿಸ್ಬೋದು ಅಂತ.
ನೋಡಿ ಜನರಿಗೆ ಏನು ಒಂದು ಅವರ ನಮ್ಮ ಥಿಂಕಿಂಗ್ ಏನು ಹೇಳಿದರೆ ಈಗ ಒಂದು ಆಕ್ಸಿಡೆಂಟ್ ಆಗುವಾಗ ನನ್ನ ವಾಹನ ಮತ್ತೆ ನಿಮ್ಮ ವಾಹನ ಕೇಸ್ ನಮ್ಮ ಬೈಕಿ ನಮ್ಮವರ ಒಳಗಡೆ ಮಾತ್ರ ಅಂತ ಹೇಳಿ ಅವರಿಗೆ ತಿಳಿದಿಲ್ಲ ಏನು ಹೇಳಿದರೆ ಒಂದು ಅಡಗಿಕೊಂಡಿರುವ ವಿಚಾರ ಏನು ಹೇಳಿದರೆ ಹೊಂಡದಿಂದಾಗಿ ನೀವು ಸ್ಕೂಟರ್ ಅನ್ನು ತಪ್ಪಿಸುವಾಗ ನನ್ನ ವಾಹನಕ್ಕೆ ತಾಗಿದ್ದೀರಿ ಅಂತ ಹೇಳುವಾಗ ಆ ಹೊಂಡದವನನ್ನೊಂದು ಪಾರ್ಟಿ ಮಾಡಬೇಕು. ಇಲ್ಲಿ ಇಡೀ ಮಂಗಳೂರಲ್ಲ ಇಡೀ ನಮ್ಮ ದೇಶದಲ್ಲಿ ಇಂಥ ನಾಲೆಜೇ ಜನರಿಗೆ ಇಲ್ಲ. ನೋಡಿ ಈಗ ಒಂದು ಕಾರ್ಪೊರೇಟರೇ ಬೇಜವಾಬ್ದಾರಿತನ ತೋರಿಸಲಿಕ್ಕೆ ಅವಕಾಶಗಳಿವೆ, ಉಂಟು, ಕಾನೂನಲ್ಲಿ ಉಂಟು. ನನ್ನ ಹತ್ರ ನಾನು ಸೇವ್ ಮಾಡಿಟ್ಟ ಮೆಸೇಜ್ ಅಲ್ಲಿ ಉಂಟು, ಹೈಕೋರ್ಟ್ ಅಲ್ಲಿ ಡಿಸಿಷನ್ ಆಗಿದೆ. ಮಡಿಕೇರಿಯ ಒಬ್ಬ ಅಡ್ವೊಕೇಟ್ ಒಂದು ಹೊಂಡ ಗುಂಡಿಯಿಂದ ಸಂಭವಿಸಿದ್ದಕ್ಕೆ ಆ ಅವರ ಏನು ಅವರ ಪುರಸಭೆ ಬಹುಶಃ ಕಾರ್ಪೊರೇಷನ್ ಇಲ್ಲ ಮಡ್ಕಾರದಲ್ಲಿ, ಅದರ ಮೇಲೆ ಅವರು ಪರಿಹಾರಕ್ಕೆ ಕೇಸ್ ಹಾಕಿದ್ದಾರೆ, ತೆಗೆದು ಕೊಟ್ಟಿದ್ದಾರೆ ಹಣ. ಅದು ಮೆಸೇಜ್ ಆಗಿ ನಾನು ಒಂದು ಸಮಾಜ ಸೇವಕನಾಗಿ ಅದನ್ನು ನಾನು ಇಟ್ಟಿದ್ದೇನೆ. ನಾನು ಕೂಡ ಒಂದೂವರೆ ವರ್ಷ ಮೊದಲು ಕಾರ್ಪೊರೇಟರ್ನವರ ಮೇಲೆ ಕದ್ರಿಷ್ಠಾನೆಯಲ್ಲಿ ನಾನು ಎಫ್ಐಆರ್ ಹಾಕಿಸಿದ್ದೇನೆ. ಎಂದರೆ ಇನ್ನೊಬ್ಬರಿಗೆ ತಿಳಿಸುವಗೋಸ್ಕರ ಬೇಜವಾಬ್ದಾರಿತನ ವಹಿಸಿದರೆ ಕಾರ್ಪೊರೇಟರ್ ಅವರನ್ನು ಕೂಡ ಕ್ರಿಮಿನಲ್ ಆಕ್ಟ್ ಪ್ರಕಾರ ನೀವು ಎಫ್ಐಆರ್ ದಾಖಲಿಸಬಹುದು. ಅಂದರೆ ನಾವು ಟ್ಯಾಕ್ಸ್ ಕಟ್ಟುವಾಗ ನಮಗೆ ಎರಡು ಕಾನೂನು ಲಗವಾಗ್ತದೆ. ಒಂದು ಅವರ ಮಾಡುವ ಎಲ್ಲ ತಪ್ಪುಗಳು ಕ್ರಿಮಿನಲ್ ಆಕ್ಟ್ ಪ್ರಕಾರ ಬರುವಾಗ ನಾವು ಟ್ಯಾಕ್ಸ್ ಕಟ್ಟಿದ ಕಾರಣ ನಾವು ಕನ್ಸ್ಯೂಮರ್ ಕೋರ್ಟಲ್ಲಿ ಕೂಡ ಇದನ್ನು ನಾವು ಪ್ರಶ್ನಿಸಬಹುದು. ನಾವು ಹೇಗೆ ಅಂಗಡಿಯಿಂದ ಸಾಮಾನು ತೆಗೊಳ್ಳುವಾಗ ಕನ್ಸ್ಯೂಮರ್ ಆ್ಯಕ್ಟ್ ನಮಗೆ ಲಗಾವಾಗ್ತದೆ, ಅದೇ ರೀತಿ ತೆರಿಗೆ ಕಟ್ಟುವವನಿಗೆ ಕೂಡ ಇದು ನಮ್ಮ ಕನ್ಸ್ಯೂಮರ್ ಆ್ಯಕ್ಟ್ ಲಗಾವಾಗ್ತದೆ. ಆದರೆ ಜನರಿಗೆ ತಿಳುವಳಿಕೆ ಕೊರತೆ. ಎಸ್ ಎಸ್, ಮತ್ತೊಮ್ಮೆ ಒಂದು ಮಾಹಿತಿಯನ್ನು ನೋಡೋಣ. ಯಾವ ರೀತಿಯಲ್ಲಿ ಈ ಹೆದ್ದಾರಿ ಒಂದು ಅಂದರೆ ಮೂರು ವರ್ಷಗಳ ಅವಧಿಯಲ್ಲಿ ಎಂಟು ಭರ್ತಿ ಆಗಿದೆ ಅಂತನ್ನುವಂಥದ್ದು, ಈ ಹೈಮಸ್ಟ್ ದ್ವೀಪ ಇಲ್ಲ, ಇಲ್ಲಿ ಇಲ್ಲಗಳು ಏನೇನು ಅಂತನ್ನುವಂಥದ್ದು, ಸಿಗ್ನಲ್ ಲೈಟ್ ಎರಡು ಬಾರಿ ಹಾಕಲಾಗಿದೆ ಅದರ ಕಾರ್ಯಾಚರಣೆ ಇಲ್ಲ ಅಂತನ್ನುವಂಥದ್ದು. ಎಸ್, ಇಲ್ಲಿ ನಂತೂರಿನಲ್ಲಿ ಇಲ್ಲಗಳು ಅಂತ ಅನ್ನುವಂಥದ್ದು ಅಂದರೆ ಪಂಪೆಯಲ್ಲಿಂದ ಪದವಿಗೆ ಬರುವಾಗ ಘನವಾಹನಗಳಿಗೆ ರಸ್ತೆ ಸಾಕಾಗುವುದಿಲ್ಲ ಅನ್ನುವಂಥ ಅಂಶ. ಆಮೇಲೆ ಮಂಗಳೂರು ನಗರ ಪ್ರವೇಶದ ರಸ್ತೆ ಅವೈಜ್ಞಾನಿಕ ರಸ್ತೆಗೆ ಅಂದರೆ ರಸ್ತೆಗೆ ಬೇಕಾದಂಥದ್ದು ಬಳಸಿಕೊಳ್ಳಲಾಗಿಲ್ಲ ಮತ್ತು ಅದು ಅವೈಜ್ಞಾನಿಕವಾಗಿದೆ. ಇಲ್ಲಿ ಪಾದಾಚಾರಿಗಳಿಗೆ ಫುಟ್ಪಾತ್ ಇಲ್ಲ ಅಂತನ್ನುವಂಥ ಅಂಶ ಮತ್ತೊಂದು ಅಂಶ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ಇವಿಷ್ಟು ನಂತೂರಿನಲ್ಲಿ ಆಗಬೇಕಾಗಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಪಾದಚಾರಿಗಳಿಗೆ ಪ್ರಶ್ನೆ ಬಿಡುವ, ವಾಹನಗಳಿಗೆ ಹೋಗುವವರಿಗೆ ವಾಹನದಲ್ಲಿ ಹೋಗುವವರಿಗೆ ಭದ್ರತೆ ಇಲ್ಲ, ಪಾದಚಾರಿದು ಪ್ರಶ್ನೆ ಬಿಡಿ. ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಒಬ್ಬರು ನಡುವೆ ಅಲ್ಲಿ ಸಿಕ್ಕಿಕೊಂಡಿದ್ರು. ಹೌದು, ನಾನು ಕೇಳಿದ್ದೇನೆ. ನೋಡಿ, ಅವರು ಪಾಪ ಬದುಕಿ ಬಂದದ್ದೇ, ಅದು ದೇವರ ಇದು ಪುಣ್ಯ ಅಂತೇಳಿ ಹೇಳಬೇಕು. ದೇವರ ಪುಣ್ಯ ಮತ್ತೇನಿಲ್ಲ. ನಾನು ಈಗ ಒಂದು ಇದು ಒಂದು ಜೋಗ್ ಥರ ಅಂತೇಳಿ ಹೇಳಿದರೂ ಕೂಡ ಅದರಲ್ಲಿ ಸೀರಿಯಸ್ನೆಸ್ ಇದೆ. ಈ ನ್ಯಾಷನಲ್ ಹೈವೇ ಅಥಾರಿಟಿ ಅದನ್ನು NHA ಅಂತೇಳಿ ಕರಿತೇವೆ ನಾವು. ಇದರ ಪಾಡು ಏನಾಗಿದೆ, ನಾಯಿ ಪಾಡು ಅಂತೇಳಿ ಹೇಳ್ತಾರಲ್ಲ, ಇದು ನಾಯಿ ಹಾಗೆ ಆಗಿದೆ. NHA ಹೇಳಿದರೆ ನಾಯಿ ಥರ ಆಗಿದೆ ಅಂತೇಳಿ, ಜನರು ನಾಯಿ ಆಗಿ ಆಗಿದ್ದಾರೆ. ಇವರ ಅಂಡರ್ ಅಂತೇಳಿ ಹೇಳುವಾಗ ಇವರ ಆಫೀಸ್ ಅನ್ನು ಯಾಕೆ ಇಟ್ಟಿದ್ದಾರೆ ಇಲ್ಲಿ, ಅವರ ಅವರ ಡಿಪಾರ್ಟ್ಮೆಂಟ್ ಯಾಕೆ ಇದೆ ಕಾರ್ಯಚರಿಸುತ್ತದೆ ಅಂತೇಳಿ ನನ್ನ ಪ್ರಶ್ನೆ. ಅದರ ನಂತರ ಇವತ್ತಿದ್ದು ದಿನಪತ್ರಿಕೆಯನ್ನು ಸಮೀಕ್ಷೆ ಕೊಟ್ಟಿದ್ದಾರೆ, 2758 ಅಪಘಾತಗಳು. ಅಪಘಾತ ಆದದ್ದು ಲೆಕ್ಕ ಯಾವುದು? ಸ್ಕೂಟರ್, ರಿಕ್ಷಾ, ಕಾರಿದು ಎಲ್ಲ ಖಾಸಗಿ ವಾಹನ, ಬಸ್ಗಳಿದಿಲ್ಲ. ಇಲ್ಲಿ ಏನಾಗಿದೆ ಹೇಳಿದರೆ, ದೊಡ್ಡ ತಾಯಿಯ ಮಕ್ಕಳಂತೇಳಿ ಅವರನ್ನು ಬೇರೆ ಕಾನೂನು ಪ್ರಕಾರ ನೋಡ್ತಾರೆ, ನಮ್ಮ ಇತರ ವಾಹನಗಳನ್ನು ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತಾರೆ, ನಾವು ಸಣ್ಣ ತಾಯಿ ಮಕ್ಕಳು. ಈಗ ಏನಾಗಿದೆ ಅಂತೇಳಿ ಹೇಳಿದರೆ, ಇಲ್ಲಿ ಬಸ್ಸಿನ ಮಾಲಕರೆಲ್ಲರೂ ರಾಜಕೀಯ ಒತ್ತಡದ ರಾಜಕೀಯದ ಪಕ್ಷಗಳ ಮುಖಂಡರ ಬೆನ್ನ ಹಿಂದೆ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷದವರ ಇದು ಬ್ಯಾಕಿಂಗ್ ಉಂಟು, ಗಾಡ್ ಫಾದರ್ಸ್ ಅಂತೇಳಿ ಹೇಳುವಾಗ, ಇತ್ತೀಚೆಗೆ ನಮ್ಮ ಮಂಗಳೂರು ಇದು RTO ಕಚೇರಿಗೆ ನಮ್ಮ GS ಹೆಗಡೆ ಅವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಬಂದಿದ್ದಾರೆ. ಅವರು ಬಂದ ನಂತರ ಫಸ್ಟ್ ಕಂಪ್ಲೇಂಟ್ ಕೊಟ್ಟವ ನಾನು, ನಾಗರಿಕ ಹಿತವೇದಿಕೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಪರ್ಮಿಟ್ ಇಲ್ಲದೆ ಬಸ್ಸು ಓಡಾಡ್ತಿವೆ, ಅವರಿಗೆ ಅವರಿಗೆ ತಿಳಿಸದ ರಸ್ತೆಯಲ್ಲಿ ಬಸ್ಸುಗಳು ಹೋಗ್ತವೆ, ವಯೋಲೇಷನ್ ಆಫ್ ಪರ್ಮಿಟ್ ಲಾ, ಕಾನೂನು ಇದು ವಯೋಲೇಷನ್. ಇದನ್ನೆಲ್ಲ ಕೊಟ್ಟ ನಂತರ ಈ GS ಹೆಗಡೆ ಅವರು ಪ್ರಥಮ ಬಾರಿಗೆ ಬಸ್ಸುಗಳ ಮೇಲೆ ಕೇಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ವಿತ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್. ಆಗ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದರೆ, ಒಂದು ಟೈಮ್ನಲ್ಲಿ ಒಂದು 10-15 ವರ್ಷ ಆಯಿತು ನಾನು ಹೇಳಿ. ಅಲ್ಲ ಸರ್, ಒಂದು ಮಾಹಿತಿ ಬಂತು ಅಲ್ಲಿ, 68 ಕೇಸುಗಳನ್ನು ಹಾಕಿದ್ದೇವೆ ತಿಂಗಳಿಗೆ ಅಷ್ಟು ಇಷ್ಟು ಅಂತ. ಯಾರಿಗೆ ಅದು, ಕಾರು ಮತ್ತು ಆ ಇವರ ಮೇಲೆ ಬೈಕ್ನವರಿಗೆ ಮಾತ್ರವಾ ಅಂತ? 2007 ಬಸ್ಸಿನವರಿಗೆ ಕೇಸ್ ಹಾಕುವ ಪದ್ಧತಿ ಇಲ್ಲ ಅದಕ್ಕೆ. ಅಲ್ಲ, ಅವರು ನಿಲ್ಲಿಸ್ತಾರೆ, ಎಲ್ಲೂ ನಿಲ್ಲಿಸಾಗಿ ನಾನಂತೂ ನೋಡ್ತಾ ಇಲ್ಲ. ಸ್ಪೀಡ್ ಗವರ್ನರ್ ಎಲ್ಲ ಹೇಳ್ತಾರೆ ರಾಮದಾಸ್, ಎಂತ ಸ್ಪೀಡ್ ಗವರ್ನರ್, ದೇವರಿಗೆ ಏನೇ ಗೊತ್ತು. ನೋಡಿ, ಮಲ್ಲಿಕಟ್ಟೆಯಲ್ಲಿ ಎಲ್ಲ ಬಸ್ಗಳು ಮಲ್ಲಿಕಟ್ಟೆ ಹೋಗ್ಲಿಕ್ಕೆ, ಎಲ್ಲ ಬಸ್ಗಳು ಹೋಗುದು ಅಪರ್ಣದ ರಸ್ತೆಯಿಂದ. ಅಪರ್ಣದ ರಸ್ತೆಯಲ್ಲಿ ಬಸ್ಗಳಿಗೆ ಹೋಗ್ಲಿಕ್ಕೆ ಇಲ್ಲ, ಮಲ್ಲಿಕಟ್ಟೆ ಹೋಗಿ ಮತ್ತೆ ಇದ್ರ ಬಗ್ಗೆ ನಾವು ಬೇರೆ ಚರ್ಚೆ ಮಾಡಬೇಕಾಗ್ತದೆ. ನ್ಯಾಷನಲ್ ಹೈವೇ ಬಗೆಗೇನೆ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ಊರನ್ನು ಮಂಗಳೂರು ಅಥವಾ ಈ ಜಿಲ್ಲೆಯನ್ನು ಏನಂತ ಭಾವಿಸಿದೆ,
ಇಲ್ಲಿ ಏನು ಬೇಡದಂತ ಎಲ್ಲಿಗೂ ಬೇಡದಂತ ಸೇತುವೆಗಳು ಇಲ್ಲಿ ನಿರ್ಮಾಣ ಆಗೋದು, ಎಲ್ಲಿಗೂ ಬೇಡದಂತ ರೀತಿಯಲ್ಲಿ ಅವೈಜ್ಞಾನಿಕವಾದಂತ ಸರ್ಕಲ್ಗಳನ್ನ ನಿರ್ಮಾಣ ಮಾಡೋದು, ಮಾಡ್ತೇವೆ ಮಾಡ್ತೇವೆ ಅಂತ ಹೇಳೋದು, ಮಾಡದೇ ಇರೋದು. ಅಂದ್ರೆ ಇಲ್ಲಿ ಎಷ್ಟು ಜನ ಬಲಿಯಾದ್ರೂ ತೊಂದರೆ ಇಲ್ಲ. ಅಂದ್ರೆ ನಾವು ಬುದ್ಧಿವಂತರು, ಬಹಳ ಸಹನಾಮಯ ವ್ಯಕ್ತಿಗಳು, ಏನು ಮಾತಾಡೋದಿಲ್ಲ ನೋಡಿ, ಕುಬ್ಬೆ ಹಾಕುವುದಿಲ್ಲ. ಈಗ ನೋಡಿ ಇದರಲ್ಲಿ ಏನಾಗ್ತದೆ ಹೇಳಿದರೆ, ಎರಡು ಕೈ ಹೊಡೆದರೆ ಶಬ್ದ ಬಂದಾಗೆ ನಾವು ಕ್ಲಾಪ್ ಮಾಡುವಾಗ ಎರಡು ಕೈ ಹೊಡಿತೇವೆ. ಇದರಲ್ಲಿ ಒಂದು ನಮ್ಮ ನ್ಯಾಷನಲ್ ಹೈವೇಸ್ ಅನ್ನು ನೋಡೋದು, ಎಂ ಪಿಗಳು ಎಮ್ ಎಲ್ ಎಗಳಿಗೆ ಅಷ್ಟು ಇದಿಲ್ಲ, ಎಂ ಪಿ ಅವರು ಇದರ ಬಗ್ಗೆ ಗಮನ ಕೊಡಬೇಕು. ಅದರ ಜೊತೆಯಲ್ಲಿ ಜನರ ಕೂಡ ಇದರ ಒಂದು ಪ್ರಶ್ನಿಸುವ ಒಂದು ಮನೋಭಾವ ಬರಬೇಕು ಮನುಷ್ಯರ ಹತ್ರ. ಇಲ್ಲಿ ಮೊನ್ನೆ ಒಬ್ಬರು ಹೇಳ್ತಾರೆ, ನಮಗೆ ಭಕ್ತಿದು ವಿಚಾರ ಬಿಟ್ಟರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಬೇರೆ ಈ ಸಾಮಾಜಿಕ ಕಾಳಜಿ ಇಲ್ಲ ಅಂತೇಳಿ. ನಾನು ಇದೇ ಮಾತನ್ನು ತುಂಬ ಸಾರಿ ಹೇಳಿದ್ದೇನೆ, ಹೇಳುವಾಗ ನನಗೆ ಬೇಸರ ಆಗುವುದು. ನಾನು ಇನ್ನೊಂದು ಜಾತಿಯವನಿಗೆ ನಾನು ಹೀಯಾಳಿಸಿದಾಗೆ ಆಗ್ತದೆ ಎಂಬ ನನಗೆ ಬೇಸರ ಆಗುವುದು. ನನ್ನ ಜಾತಿಯವರನ್ನೇ ನಾನು ಅದಕ್ಕೆ ಉದಾಹರಣೆ ಕೊಡುವುದು. ಎರಡು ಸಾರಿ ಭಕ್ತಿಯ ಜಾಗಕ್ಕೆ ಹೋಗ್ತಾರಲ್ಲದಿದ್ದರೆ, ಹೋಗುದಲ್ಲದೆ ಮನೆಯಲ್ಲಿ ತನ್ನ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಒಂದು ತಲೆ ಸಿಡಿತ ಬಂದಿರೋ ಒಂದು ಎಂಟಾಣೆ ಧನಸೀನ್ ಕೊಡುವುದಿಲ್ಲ ಅಂತ ಹೇಳುವಾಗ, ನಾವೆಲ್ಲ ಭಕ್ತಿಯಲ್ಲೇ ನಾವು ಮಗ್ನವಾಗಿ ಹೋಗಿದ್ದೇವೆ, ಆದರೆ ನಮ್ಮ ಹತ್ತಿರದಲ್ಲಿ ಏನಾಗ್ತದೆ ಅಂತೇಳಿ ನಮಗೆ ಬಿದ್ದು ಹೋಗಲಿಲ್ಲ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳಿದ್ದಾರೆ. ನಾವು ಇಂಥ ವಿಚಾರಗಳಲ್ಲಿ ನಾವು ಮಗ್ನರಾದರೆ ಅದರ ಬಗ್ಗೆ ನಾವು ಪ್ರಶ್ನಿಸುವುದು. ಇಲ್ಲಿ ಬಂದಾಗ ಒಂದು ಪ್ರಶ್ನೆ ಎದುರಾಗ್ತದೆ, ಹಾಗಾದರೆ ಈ ರಾಷ್ಟ್ರೀಯ ಹೆದ್ದಾರಿ ಯಾರಿಗೆ ಸೇರಿದ್ದು, ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಯಾರು ಇದರ ವಾರಸುದಾರರು ಅನ್ನೋದನ್ನು ನೋಡಬೇಕಾಗಿದೆ. ನೋಡಿ ಎಸ್, ನಂತರ ಸಮಸ್ಯೆ ಯಾರಿಗೆ ಸೇರಿದ್ದು, ನಾಲ್ಕು ಸೇರಿಸುವಂತಹ ರಸ್ತೆಗಳು ಇಲ್ಲಿ ಸೇರುತ್ತವೆ. ವಾರಸುದಾರರು ಯಾರು, ರಾಜ್ಯವೋ ಕೇಂದ್ರವೋ ಅಥವಾ ಶಾಸಕರೋ ಸಂಸದರೋ? ಮೂರು ರಾಷ್ಟ್ರೀಯ ಹೆದ್ದಾರಿಗಳಿದೆ, ಮಾನಪ ರಸ್ತೆಗೆ ಇಲ್ಲಿ ಕಾಂಕ್ರೀಟೀಕರಣ ಮಾಡಲಾಗಿದೆ, ರಾಷ್ಟ್ರೀಯ ಹೆದ್ದಾರಿ ಸ್ಥಿತಿ ಅಂತೂ ಅಧೋಗತಿ. ಎಸ್, ಮಳೆ ಬಂದರೆ ಮಳೆ ನೀರು, ಕೆರೆಯ ಪರಿಸ್ಥಿತಿ, ಕೆರೆ ಅನ್ನುವಂತಿರ್ತದೆ, ಮಳೆ ಬಂದರೆ ಕೆಸರು, ಉಳಿದ ದಿನ ಧೂಳು, ರಸ್ತೆಗೆಲ್ಲ ಹೋಳು, ಸಂಸದ ನಳೀಂದ್ರಂತೂ ಕೇಳೋದಿಲ್ಲ ಜನರ ಗೋಳು. ಇನ್ನು ಅವತ್ತೊಮ್ಮೆ ಆಸ್ಕರ್ ಫೆರ್ನಾಂಡಿಸ್ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದರು, ಆ ಭರವಸೆ ಕೂಡ ಇವತ್ತು ತುಕ್ಕು ಹಿಡಿದಿದೆ. ಇದು ನಂತೂರು ಸರ್ಕಲ್ನ ಸಮಸ್ಯೆ, ಯಾರಿಗೆ ಸೇರಿದ್ದು ನಂತೂರು ಸರ್ಕಲ್? ಎಸ್, ಇದನ್ನು ನಾವು ಹೇಳಬೇಕಾಗಿಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದನ್ನು ಪ್ರಶ್ನೆ ಮಾಡುವಂಥದ್ದು, ಕೇಳಬೇಕಾದ ನಮ್ಮ ಸಂಸದರು ಅಂತ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ಹೇಳಬಹುದಾಗಿದೆ. ಏನು ಹೇಳ್ತೀರಿ? ಇದು ನೋಡಿ, ಒಂದು ಮನೆಯಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇರುವಾಗ ಮಕ್ಕಳ ಇಡೀ ರೆಸ್ಪಾನ್ಸಿಬಿಲಿಟಿ ಇರುವುದು ತಂದೆ ಮತ್ತು ತಾಯಿಯವರ ಮೇಲೆ. ಅದೇ ರೀತಿ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಅಥವಾ ನಮ್ಮದು ಟೋಲ್ ತೆಗೆಯುವ ಗಲಾಟೆ ಆಗ್ತದೆ, ಅದಾಗ್ತದೆ, ಪಂಪೆಯಲ್ಲಿದ್ದು ಫ್ಲೈಓವರ್ ಸ್ಲೋ ಆಗ್ತದೆ, ಇದನ್ನೆಲ್ಲ ನೋಡೋ ಜವಾಬ್ದಾರಿ ಯಾರು? ಎಂ ಪಿಗೆ. ಆದರೆ ರಾಜ್ಯ ಹೆದ್ದಾರಿಗಳ ಬಗ್ಗೆ ನಮ್ಮ ಎಮ್ ಎಲ್ ಎಗಳಿಗೆ ಕೂಡ ಇದರ ಬಗ್ಗೆ ಜವಾಬ್ದಾರಿ ಉಂಟು. ನೋಡಿ, ನಾನು ಇವತ್ತು ನಿಮಗೆ ಧೈರ್ಯದಲ್ಲಿ ಹೇಳ್ತೇನೆ, ಮತ್ತೆ ಒಂದು ಆ ಪತ್ರಿಕೆದು ನೀವು ದಾಖಲೆ ಕೂಡ ತೆಗಿಬಹುದು. 20-23 ವರ್ಷಗಳ ಮೊದಲು ಮಂಗಳೂರಿನ ಒಂದು ಪ್ರಸಿದ್ಧವಾದ ದಿನಪತ್ರಿಕೆಯಲ್ಲಿ ನಾನು ಓದುಗರ ಪತ್ರ ಬರೆದಿದ್ದೆ. ಎಷ್ಟು? 23 ವರ್ಷ ಮೊದಲು. ಈ ಕಾರ್ಕಳ ಮೂಡುಬಿದಿರಿ ರಸ್ತೆ ಅಗಲಾಗಬೇಕು, ಕಾರ್ಕಳ ಮೂಡುಬಿದಿರಿ ರಸ್ತೆ ಅಗಲಾಗಬೇಕಂತೇಳಿ ನಾನು 23 ವರ್ಷ ಮೊದಲು ಬರೆಯುವಾಗ ಓದುಗರ ಪತ್ರ ಪತ್ರಿಕೆಯಲ್ಲಿ ಮೊನ್ನೆ ನಮ್ಮ ಉಸ್ತುವಾರಿ ಸಚಿವ ಮತ್ತು ಐವನ್ ಡಿಸೋ ಎಮ್ ಎಲ್ ಸಿ ಅದರ ಬಗ್ಗೆ ದುಡ್ಡು ಪಾಸ್ ಮಾಡುವಗೋಸ್ಕರ ವಿಧಾನಮಂಡಲ ಸಭೆಯಲ್ಲಿ ಮಾತಾಡ್ತಾರೆ. ಅಂದರೆ ಇವರ ತಲೆ ಒಳಿಯುವುದು 23 ವರ್ಷದ ನಂತರ. ಇದು ದಾಖಲೆ, ನೀವು ಬೇಕಾದರೆ ಪತ್ರಿಕೆದು ರೆಕಾರ್ಡ್ ತೆಗೆದು ನೋಡ್ಬೋದು. ನಾನು ಆವಾಗ ಸ್ಟಾರ್ಟ್ ಮಾಡಿದ್ದೇನೆ, 23 ವರ್ಷ ಮೊದಲು ಹಾಕಿದ್ದನ್ನು ಇವರು 23 ವರ್ಷದ ನಂತರ ಎಮ್ ಎಲ್ ಎಗಳು ಮಾತಾಡೋದು ಹೇಳಿದರೆ 23 ವರ್ಷ ಎಮ್ ಎಲ್ ಎಗಳು ಏನು ನಿದ್ದೆ ಮಾಡ್ತಾ ಇದ್ರ? ಆಸ್ಕರ್ ಫೆರ್ನಾಂಡಿಸ್ ಬಗ್ಗೆ ನಾನು ಇವತ್ತು ಧೈರ್ಯವಾಗಿ ಹೇಳ್ತೇನೆ, ನನಗೆ ಯಾವುದು ದಾಕ್ಷಿಣ್ಯ ಇಲ್ಲ. ಆಸ್ಕರ್ ಫೆರ್ನಾಂಡಿಸ್ ಮಂಗಳೂರು ಬಂದರೆ ಪತ್ರಿಕೆಯವರ ಹತ್ರ ಮಾತಾಡುವುದು ನ್ಯಾಷನಲ್ ಹೈವೇ ವಿಷಯ ಮಾತ್ರ. ಅವರು ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಕನಸಿನಲ್ಲಿ ಗೋಪುರ ಕಟ್ತಾರೆ, ಶಿರಾಡಿ ಘಾಟಿಗೆ ಸುರಂಗ, ಒಂದು 2-3 ಪತ್ರಿಕಾಗೋಷ್ಠಿಯಲ್ಲಿ ಅದಾಯ್ತು. ಇನ್ನೊಂದು 50 ವರ್ಷ ಆದ್ರೂ ಆಗ್ಲಿಕ್ಕೆ ಇಲ್ಲ. ಅವರಿಗೆ ದೇವರು 150 ವರ್ಷ ಆಯುಷ್ಯ ಕೊಟ್ಟರು ಕೂಡ ಈ ಸುರಂಗ ಕೂಡ ಆಗುದಿಲ್ಲ, ಈ 4 ಫ್ಲೈಓವರ್ ಕೂಡ ಹಾಗೆ ಆಗ್ಲಿ. ಜೈ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡೇಂಜರ್ ಸರ್ಕಲ್ ಕೇವಲ ನಂತೂರು ಸರ್ಕಲ್ ಮಾತ್ರ ಅಲ್ಲ, ಎಲ್ಲ ಸರ್ಕಲ್ಗಳಿರುವ ಪರಿಸ್ಥಿತಿ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೆ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೆವು, ನಮಗೆ ಇನ್ನೂ ಕೂಡ ಒಂದು ಸರಿಯಾದಂಥ ಹೆದ್ದಾರಿಯನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ವೇ ಅಂತ ಅನ್ನುವಂಥದ್ದು. ಯಾಕೆಂದರೆ ದಕ್ಷಿಣ ಕನ್ನಡ ಬಹುಶಃ ಒಂದು ಅಂಶವನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಬೇಕು, ಯಾವುದೆಲ್ಲ ಮೂಲಭೂತವಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅಂತ ಆಗಿದೆಯೋ ಅದೆಲ್ಲವೂ ಕೂಡ 1980 ಮೊದಲೇ ಆಗಿರುವಂಥದ್ದು. ಅದು ನ್ಯಾಷನಲ್ ಹೈವೇ ಆಗಿರಲಿ, NITK ಆಗಿರಲಿ, NMPT ಆಗಿರಲಿ, ಏರ್ಪೋರ್ಟ್ ಆಗಿರಲಿ, ಆಮೇಲೆ ಎಲ್ಲವೂ ಕೂಡ ಬಹುಶಃ MRPL ಮತ್ತು ಮಂಗಳೂರು ಯೂನಿವರ್ಸಿಟಿ ಒಂದು ಎರಡು ಬಿಟ್ಟರೆ ಇವು ಉಳಿದವು ಎಲ್ಲವೂ ಕೂಡ 1965-80 ನಡುವೆ ಆಗಿರುವಂಥದ್ದು ಅನ್ನೋದು. ಹಾಗಾದರೆ ಆ ನಂತರದವ್ರು ಏನು ಮಾಡಿದ್ದು ಅಂತ ಅನ್ನೋದು. ಓಕೆ, ಈಗ
ನಮ್ಮ ಜೊತೆಗೆ ಫೋನ್ನಲ್ಲಿ ನೇರ ಸಂಪರ್ಕದಲ್ಲಿ ಒಬ್ಬರು ಇದ್ದಾರೆ. ನಮಸ್ಕಾರ. ಹಾಂ ಸರ್, ನಾನು ಇಲ್ಲಿ ಕೃಷಿಕರಿಂದ ಶಾಂತ ಮಾತಾಡೋದು. ಹಾಂ ಹೇಳಿ, ಮಾತಾಡಿ ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಾನು ನಂತೂರು ಜಂಕ್ಷನ್ ಬಸ್ ಸ್ಟ್ಯಾಂಡ್ ನಲ್ಲಿ ಸಾಧಾರಣ ಒಂದು 10-11 ವರ್ಷದಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ನಂತೂರಲ್ಲಿ ಇಳಿದು ಇನ್ನೊಂದು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತೇನೆ. ಹಾಗೆ ನಂತೂರು ಬಸ್ ಸ್ಟ್ಯಾಂಡ್ ನ ಅಂದ್ರೆ ಈ 15 ನಂಬರ್ ಎಲ್ಲ ನಿಲ್ತದಲ್ಲ, ಆ ಜಾಗದ ರಸ್ತೆದು ನೆಲದಲ್ಲಿರುವ ಕಲ್ಲು ಎಲ್ಲ ಮಳೆಯಲ್ಲಿ ಕೊಚ್ಚಿ ಹೋಗಿ ಕಲ್ಲೆಲ್ಲ ಮೇಲೆ ಕೆಳಗೆ ಆಗಿದೆ. ಸಣ್ಣ ಸಣ್ಣ ಒಂದು ಆಕ್ಸಿಡೆಂಟ್ ಗೆ ಇದೇ ಸಾಕು. ಒಂದು ಮಳೆಗ ಮಳೆ ಬರುವಾಗ ಸಣ್ಣ ಒಂದು ತೋಡು ಅರ್ಧಷ್ಟು ಕಾಲು ಇಳಿಕೆ ಸಾಧ್ಯ ಇಲ್ಲ. ಅದು ಗುಂಡಿಯ ಕಲ್ಲು ಅಂತ ಗೊತ್ತಾಗ್ತದೆ ನನ್ಗೆ. ಒಂದು 2-3 ಸಲ ಕಾಲು ಎಡವಿ ಬಿದ್ದಿದೆ. ಮತ್ತೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರುದು ಬರೀ ಸಣ್ಣದು, ಏನು ಒಂದು 10-15 ಜನ ನಿಲ್ಬಹುದು ಅಷ್ಟೇ ಆ ಬಸ್ ಸ್ಟ್ಯಾಂಡ್ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು 30-65 ಜನ ನಿಲ್ತಾರೆ. ಬೆಳಿಗ್ಗೆ ಒಂದು ಕೆಲಸಕ್ಕೆ ಹೋಗುವ ಸಮಯದಲ್ಲಿ, ಅದೇ ರೀತಿ ಸಂಜೆ ಕೆಲಸದಿಂದ ಬರುವ ಸಮಯದಲ್ಲಿ. ಎಸ್ ಮೇಡಂ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಭಿಪ್ರಾಯ. ಮತ್ತೆ ಇನ್ನು ಏನಂದ್ರೆ ಬಸ್ ಕೂಡ ಪ್ಯಾಸೆಂಜರ್ ಜಾಸ್ತಿ ಇದ್ದಾರೆ, ಬಸ್ ನೂಕು ನುಗ್ಗಲು ರಶ್ ಆಗಿ ಒಂದೊಂದು ಸಲ ಅವನಿಗೆ ಡ್ರೈವರ್ ಗೆ ಟೈಮ್ ಆಗ್ತದೆ. ಇಮಿಡಿಯೇಟ್ ರೈಟ್ ರೈಟ್ ಅಂತ ಹೇಳ್ತಾನೆ, ಆಗ ಅವನು ಇಳಿಯುವ ಚಾನ್ಸ್ ಕೂಡ ಉಂಟು. ಆಗ ಇಳಿದಾಗ ನಂದೇ ಕಾಲು 2 ಸಲ ಎಡವಿ ಬಿದ್ದಿದೆ. ಅಲ್ಲಿ ರಸ್ತೆಗೂ ಇದಕ್ಕೂ ಹೊಂಡಾಗಿ ಮಾರ್ಗದಿಂದ ಕೆಳಗೆ ಕಾಲಿಡುವಾಗ ಕಾಲು ಟ್ವಿಸ್ಟ್ ಆಗಿ 2 ಸಲ ನಾನು ಸಫರ್ ಆಗಿದ್ದೇನೆ. ಮತ್ತೆ ಇನ್ನೊಂದು ಏನಂದ್ರೆ ರಾತ್ರಿ ಹೊತ್ತು ಲೈಟ್ ಇಲ್ಲ ಸರ್ ಅಲ್ಲಿ. ಒಂದು 6:30 ಈಗಂತೂ ಕತ್ಲಾಗುದು ಬೇಗ, 6:30 ನಂತರ ಸರಿಯಾದ ಲೈಟ್ ಒಂದೇನೋ ಸಣ್ಣ ಲೈಟ್ ಇರಬೇಕು ಬೂತಿನ ಹತ್ರ. ಮತ್ತೆ ಲೈಟ್ ಇಲ್ಲ. ನಾನೀಗ 11 ವರ್ಷದಲ್ಲಿ ನೋಡ್ತಾ ಇದ್ದೆ. ನಮ್ಗೆ ಇದ್ರ ಬಗ್ಗೆ ಸರಿಯಾಗಿ ಯಾರ ಹತ್ರ ಹೇಳಿದ್ರೆ ಪರಿಹಾರ ಸಿಗ್ಬೋದು ಅಂತ ನಮ್ಗೆ ಯಾರು ಕರೆಕ್ಟ್ ಆದ ಜನ ಯಾರು ಏನಂತ ಗೊತ್ತಿಲ್ಲ. ನೀವೀಗ ಚಾನೆಲ್ ಅಲ್ಲಿ ಮಾತಾಡುವಾಗ V4 ಅಲ್ಲಿ ಮಾತಾಡುವಾಗ ಒಂದು ಮಾತಾಡಿದ್ರೆ ಏನಾದ್ರೂ ಪರಿಹಾರ ಸಿಗ್ಬೋದು. ಥ್ಯಾಂಕ್ ಯು. ಬಹುಶಃ ಕೇಳುವವರು ಕೇಳಿರ್ತಾರೆ ಮೇಡಮ್, ನೋಡುವ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಅಂತ. ಇನ್ನೂ ಕೂಡ ನಾವು ಕಾದು ನೋಡುವ ಎಲ್ಲಿವರೆಗೆ ಈ ಜನ ಮಾತಾಡೋದಿಲ್ಲ ಅಲ್ಲಿವರೆಗೆ ನಾವು ಮಾತನಾಡಬೇಕು, ಜೋರಾಗಿ ಮಾತಾಡಬೇಕು. ಥ್ಯಾಂಕ್ ಯು, ತಮ್ಮ ಅಭಿಪ್ರಾಯ. ನೋಡಿ, ಕೆಲವು ವಿಚಾರಕ್ಕೆ ನಾನು ಹೇಳುದು, ನಾನೀಗ ಶೀಘ್ರದಲ್ಲಿ ಒಂದು ಮಾಡ್ತೇನೆ. ಪೊಲೀಸ್ ಠಾಣೆಯಲ್ಲಿ ಇದೆಲ್ಲ ವಿಷಯಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡುವುದು. ಯಾವುದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ, ಇದು ನ್ಯಾಷನಲ್ ಹೈವೇಗೆ ಅದು ಪ್ರತ್ಯೇಕವಾಗಿ ಕೊಡಬೇಕಾಗ್ತದೆ. ನೋಡಿ, ಅವರಿಗೆ ಹೇಳಿದ್ದು ಅಲ್ಲಿ ಅವಸ್ಥೆ, 1000 ಮಂದಿ ಬಸ್ಸಿಗೆ ನಿಲ್ಲುವ ಸ್ಥಳ, 100 ಬಸ್ಸುಗಳು ಅಲ್ಲಿ ಬರುವ ಒಂದು ಕೇಂದ್ರ ಸ್ಥಳ ನಂತೂರು. ಈ ನಮ್ಮನೇದು ಒಂದು ಬೇಜವಾಬ್ದಾರಿ ಹೇಳಿದ್ದಾರೆ ಅವರು. ಕರೆಕ್ಟ್, ನೀವು ನೋಡಬೇಕು ಅದು ಭೂಕಂಪ ಆದ ಪ್ರದೇಶದಾಗೆ ಕಾಣ್ತದೆ. ಆ ಕಾಂಕ್ರೀಟ್ ಇದು ಬಿಟ್ಟ ಬದಿ ಜಾಗೆ, ಅದಕ್ಕೆ ಇವರಿಗೆ 1-2 ವರ್ಷ ಬಾರ್ಡರ್ ಇದೆ ಇವರಿಗೆ. ನೋಡಿ, ಮೊನ್ನೆ ನಾನೊಂದು ಮಾಧ್ಯಮದಲ್ಲಿ ಹೇಳಿದ್ದೇನೆ, 200 ಕೋಟಿ ತರಿಸಬೇಕು. ಆ 200 ಕೋಟಿ ಖರ್ಚು ಮಾಡಿ ನಾನು ನುಂಗಬೇಕು, ನುಂಗುದು ಎಷ್ಟು ಅಂತೇಳಿ ಒಂದೇ ಇವರ ಚಿಂತನೆ. ಜನರಿಗೋಸ್ಕರ ನಾನು ಏನ್ ಮಾಡ್ಬೇಕೆಂಬ ಚಿಂತನೆ ಇಲ್ಲ. ಕಂಕನಾಡಿಯಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೆ, ಈಗ ಅಗೀತಾ ಇದ್ದಾರೆ ಆ ಚರಂಡಿಯನ್ನು. 2 ಮಂದಿದು ಜೀವ ಹೋಗಿದೆ. ಒಂದು 14 ನಂಬರ್ ಬಸ್ ತಡಿಯಲ್ಲಿ ನಂತೂರಿದ ಒಂದು ಹೆಂಗಸು 30 ವರ್ಷ ಮೊದಲು ಅಡಿಗೆ ಬಿದ್ದದು, 31 ಇಯರ್ಸ್ ಆಯಿತು. ಆವಾಗದಿಂದ ನನಗೆ ನೆನಪುಂಟು, ಅಲ್ಲಿ ಮಳೆ ನೀರು ನಿಲ್ತದೆ, ಹೊಂಡ ಕಾಂಕ್ರೀಟ್ ಮಾಡಿದ್ದಾರೆ, ಮೈದಾನ ಮೇಲೆ ಉಂಟು, ರಸ್ತೆ ಕೆಳಗೆ ಉಂಟು, ನೀರು ಹರಿಯುವುದಿಲ್ಲ. ನೋಡಿ, ಇಲ್ಲಿ ಕೇಸ್ ಆಗುವ ಬಗ್ಗೆ ಇವರು ಮಾತಾಡ್ತಾರೆ. 67 ಮಂದಿದು 61 ಮಂದಿದು ಲೈಸೆನ್ಸ್ ತೆಗೆದಿದ್ದಾರಂತೆ. ಮಂಗಳೂರಲ್ಲಿ 1000 ವಾಹನಗಳು ಓಡಾಡುವಾಗ ಬರೀ 61 ಮಂದಿದು ಮಾತ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಹೇಳಿದರೆ, ಇವರ ಪರ್ಸೆಂಟೇಜ್ ನೀವು ಲೆಕ್ಕ ಮಾಡಿ, 0.0001% ಕೂಡ ಆಗುದಿಲ್ಲ. ಅಂದ್ರೆ ಲೈಸೆನ್ಸ್ ರದ್ದಾಗಿರೋದು ಯಾರು ಸರ್? ಕಾರ್ ಡ್ರೈವರ್ ಇದ್ದ, ಬೈಕ್ ಡ್ರೈವರ್, ಅದೇ ಸ್ಕೂಟರ್ನವರದ್ದು, ಕಾರ್ ಡ್ರೈವರ್ ಇದ್ದ ಅಷ್ಟೇ. ಬಸ್ಸಿನವ್ರದ್ದು ಎಷ್ಟು? ಇಲ್ಲ, ಬಸ್ಸಿನವರಿಗೆ ನಾನು ಹೇಳಿದ್ದೇನೆ ಒಂದು ಅದು ನನಗೆ ಆಗ ನನಗೆ ಹೋಗುವಾಗ ಅದು ನಾವೇನ ಇಂಟ್ರಪ್ಟ್ ಆಯ್ತು ಆ ವಿಷಯ. ನಾನು ಆವಾಗ ಒಮ್ಮೆ ಹೇಳಿದ್ದು, ನಮ್ಮ ಆತ್ಮ ಯಮನ ಕೈಯಲ್ಲಿಲ್ಲ, ನಮ್ಮ ಆತ್ಮ ಬಸ್ ಓನರ್ ಮತ್ತೆ ಡ್ರೈವರ್ ಕೈಯಲ್ಲಿದೆ ಅಂತೇಳಿ. ಅಂದರೆ ಇವತ್ತು ನೀವು ಫುಟ್ಪಾತಿನ ಮೇಲೆ ನಡ್ಕೊಂಡು ಹೋದ್ರೆ ಕೂಡ ಬಸ್ ಫುಟ್ಪಾತಿನ ಮೇಲಿನಿಂದ ಬರ್ತದೆ. ಯಾಕೆ ಹೇಳಿದರೆ ಮಲತಾಯಿ ಧೋರಣೆ ಸರ್. ಅಲ್ಲಿ ಪೊಲೀಸ್ ಫೋನ್ ಇನ್ ನಡೀತದೆ ಸರ್, ಕಮಿಷನರ್ ಆಫೀಸ್ ಅಲ್ಲಿ. ಯಾವತ್ತೂ ಕೂಡ ಒಂದು 10 ಕಾಲ್ ಆದರೂ ಕೂಡ ಸಿಟಿ ಬಸ್ ಸಮಸ್ಯೆ ಬಗ್ಗೆ ಜನ ಹೇಳ್ತಾರೆ, ಖಾಸಗಿ ಬಸ್ಸಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಅವರ ಎರ್ರಾಪೇರಿ ಡ್ರೈವಿಂಗ್, ಅವ್ರು ನಿಲ್ಲಿಸೋದಿಲ್ಲ, ಎರ್ರಾಪೇರಿ ಓಡಿಸ್ತಾರೆ. ಆಮೇಲೆ ಆ ಫುಟ್ ಬೋರ್ಡ್ ಏನಿದೆ, ಆ ಮೆಟ್ಲು, ಅದರ ಹೈಟ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ನಿಲ್ಲುದಿಲ್ಲ ಅಂತ ಹೇಳ್ತಾರೆ, ಎಲ್ಲೆಂದರಲ್ಲಿ ನಿಲ್ತಾರೆ, ಗತಿಯಾದ ವೇಗವಾಗಿ ಹೇಳ್ತಾರೆ. ಆಮೇಲೆ ಆ ಒಂದು ರೀತಿಯ ಅವರ ವರ್ತನೆಗಳು ಕೂಡ ಸರಿ ಇಲ್ಲ ಅಂತನ್ನುವಂಥದ್ದು ಎಲ್ಲ ಕೂಡ ಹೇಳಿದರು ಕೂಡ. ಯಾಕೆ ಇಷ್ಟು ವರ್ಷಗಳಿಂದ ಪೊಲೀಸ್ ಫೋನಿನಾದರೂ ಕೂಡ ಸಮಸ್ಯೆ ಬಗೆಹರಿಯಲಿಲ್ಲ? ನೋಡಿ, ಇವರಿಗೆ ಏನಾಗಿದೆ ಹೇಳಿದರೆ, ಬಿಸಿ ಆಗದೆ ಬೆಣ್ಣೆ ಕರಗುದು ಎಂಬ ಕನ್ನಡದಲ್ಲಿ ಒಂದು ಗಾದೆ ಇದೆ. ಕೇಸುಗಳನ್ನು ಇವರ ಮೇಲೆ ಜಡಿದೇ ಇದನ್ನು ನಾವು ಸರಿಪಡಿಸಬೇಕಲ್ಲದೆ, ಈಗ ನಾನು ಸಾರಿಗೆ ಅದಾಲತಲ್ಲಿ 15-17 ವರ್ಷದಿಂದ ನಾನು ಪಾತ್ರ ವಹಿಸ್ತೇನೆ ಸಾರಿಗೆ ಅದಾಲತ್. ಈ ಫುಟ್ಬಾಲಿದು ಬಂದ ವಿಷಯ ಕೂಡ ನಾನು ಮಾತಾಡಿದ್ದೇನೆ. ಏನಾಗಿದೆ ಅಲ್ಲಿ 10 ದೂರುಗಳನ್ನು ಮಾತಾಡಿದ್ದಾರೆ, 10ರಲ್ಲಿ 1 ದೂರನ್ನು ಸರಿಪಡಿಸುವುದಿಲ್ಲ.
ಒಂದು ದೂರನ್ನು ಸರಿಪಡಿಸುವುದಿಲ್ಲ. ಯಾಕೆ ಹೇಳಿದರೆ ಈ ಇಡೀ 10 ದೂರುಗಳಿಗೆ ಕವರ್ ಮಾಡಲಿಕ್ಕೆ ಅವರ ಗಾಡ್ ಫಾದರ್ಸ್ ಇದ್ದಾರೆ, ರಾಜಕೀಯ ಮುಖಂಡರು. ಅವರಿಗೆ ಧೈರ್ಯ ಉಂಟು. ಈಗ ಒಂದು ಆಕ್ಸಿಡೆಂಟ್ ಮಾಡುವ ಡ್ರೈವರ್ ನೆಗಡಿ ಇಳಿತಾನೆ, ಅಡಿಗೆ ಬಿದ್ದ ಕೂಡಲೇ ಒಂದು ರಸ್ತೆ ದಾಟುವವ ಚಕ್ರದ ಅಡಿಗೆ ಬಿದ್ದು ಸತ್ರೆ ರಾಮದಾಸ್ ಕೆಳಗೆ ಇಳಿದು ಡ್ರೈವರ್ ಹೇಳುವುದೆಂತ ಎಂಕೆ ಅನ್ನೋದನ್ನ ಉಳ್ಳೇ. ನಾವು ನೀವು ಸ್ಕೂಟರ್ ಸ್ವಲ್ಪ ತಾಗಿ ಒಂದು 8 ಆಣೆದು ಅದಕ್ಕೆ ಸ್ಕ್ರಾಚ್ ಬಿದ್ದರೆ ನಾವು ಮುಖಕ್ಕೆ ಕೈ ಇಟ್ಟು ನಿಲ್ತೇವೆ, ಏನು ಮಾಡುವುದಂತೇಳಿ. ಅಂದರೆ ನಮ್ಮ ಸ್ಕೂಟರ್ 15 ದಿವಸ ಸ್ಟೇಷನ್ನಿಂದ ವಾಪಸ್ ಬರುವುದಿಲ್ಲ, ಅದು ಸ್ಟೇಷನಲ್ಲಿ. ಇವರ ಬಸ್ 24 ಗಂಟೆ ಒಳಗೆ ಮಾರ್ಗದಲ್ಲಿ ರನ್ ಆಗ್ತದೆ, ಅಲ್ಲಿ ಸಾವು ಸಂಭವಿಸಲಿ. ನಂತರಲ್ಲಿ ಲೆಕ್ಚರರ್ ಸಟ್ಲು 24 ಗಂಟೆಗೆ ಬಂದರೆ ಮರು ದಿವಸ ಬಸ್ ಮಾರ್ಗದಲ್ಲಿ ಉಂಟು. ಆ ಸೆಂಟ್ ಆಗ್ನಿಸ್ ಕಾಲೇಜಿದೊಂದು ಯಂಗ್ ಲೆಕ್ಚರರ್ ನೋಡಿ ಎಲ್ಲಿ ತನಕ ಅಂದ್ರಿ. ಅದಕ್ಕೆ ಇವರು ಕೇಳಿದರೆ ಏನು ಹೇಳ್ತಾರೆ, ಈಗಲೇ ಬಸ್ ಏರಿ ಜಾಗ ಹೆಚ್ಚಿ ಅಂತ ಹೇಳುವಾಗ, ನಾಳೆ ಮಂಗಳೂರಲ್ಲಿ ಒಂದು ದೊಡ್ಡ ಗಲಾಟೆ ಆಗಿ ಒಂದು 150 ಮಂದಿಯನ್ನು ಹಿಡಿತಾರೆ. ಕ್ರಿಮಿನಲ್ ಚಟುವಟಿಕೆ ಮಾಡಿದವರು, ಬೆಂಕಿ ಕೊಟ್ಟವರು, ಚೂರಿ ಹಾಕಿದವರು ಎಲ್ಲ ಜೈಲಲ್ಲಿ ಜಾಗ ಇಲ್ಲ ಅಂತೇಳಿ 150 ಮಂದಿಯನ್ನು ಬಿಡ್ತಾರೆ ಮನೆಗೆ ಹೋಗ್ಲಿಕ್ಕೆ. ಇವ್ರದ್ದು ಎಂತ ಇವರ ಕಂಪ್ಯಾರಿಸನ್? ಎಸ್, ಇಲ್ಲಿ ಎರಡು ಅಂಶಗಳನ್ನ ಪರಿಗಣಿಸಬೇಕು. ಯಾಕಂದ್ರೆ ವಾಹನ ಸಂಚಾರ ಅಲ್ಲಿ ಯಾವ ರೀತಿಯಲ್ಲಿ ಅದನ್ನ ಒಟ್ಟು ಆ ಸಂಸ್ಕೃತಿ ಬೆಳೆದುಕೊಂಡು ಬಂದಿದೆ ಅಂತ ಚರ್ಚೆ ಮಾಡ್ಬೇಕು. ಆದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾಮಗಾರಿ, ಅವೈಜ್ಞಾನಿಕವಾದಂಥ ಕಾಮಗಾರಿಗಳು, ಎಲ್ಲಿ ಫ್ಲೈಓವರ್ ಬೇಕೋ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡದೇ ಇರುವಂಥದ್ದು, ಎಲ್ಲಿ ಬೈಪಾಸ್ ಬೇಕೋ ಅಲ್ಲಿ ಮಾಡದೇ ಇರುವಂಥದ್ದು, ಎಲ್ಲಿ ಜಾಗಗಳನ್ನು ತೆಗೆದುಕೊಳ್ಳಿಕ್ಕೆ ಜಾಗ ಇದೆಯೋ ಅಲ್ಲಿ ತೆಗೆದುಕೊಳ್ಳದೆ ಮತ್ತೊಂದು ಕಡೆಯಲ್ಲಿ ಕಟ್ಟಡಗಳನ್ನು ಕೆಡವಿ ಹಾಕುವಂಥದ್ದು, ಇನ್ನು ಬಹಳ ಮುಖ್ಯವಾಗಿ ಇಂತಹ ಸರ್ಕಲ್ಗಳ ನಿರ್ಮಾಣದಲ್ಲೂ ಕೂಡ ಯಾಕೆ ವರ್ಷಾನುಗಟ್ಟಲೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಬಂತು ನಿಂತದೆ. ಈಗಾಗಲೇ ಬಹಳ ಮಂದಿ ನಮ್ಮ ಹತ್ರ ಮಾತಾಡಿದ್ರು, ಅಂದರೆ ನಂತೂರು ಸರ್ಕಲ್ ಅನ್ನೋದು ಒಂದು ರೀತಿಯ ಯಮನ ಸರ್ಕಲ್ ಅಂತಲೇ ಆಗಿಬಿಟ್ಟಿದೆ. ಅಲ್ಲಿ ಒಂದು ಕಡೆಯಲ್ಲಿ ಅದು ಬಹಳ ತಗ್ಗು ಪ್ರದೇಶದಲ್ಲಿದೆ. ಈಗ ಮತ್ತೊಮ್ಮೆ ನಾನು ಒಂದೊಂದೇ ಅಲ್ಲಿ ಆ ನಂತೂರು ಸರ್ಕಲ್ನ ಬಗ್ಗೆ ಒಂದು ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಒಂದು ಅದು ಇಳಿಜಾರಿನಲ್ಲಿರುವಂಥ ಸರ್ಕಲ್ ಆಗಿದೆ, ಅದು ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತದೆ. ಒಂದು ಇನ್ನೊಂದು ಅಲ್ಲಿ ಇಡೀ ಒಂದು ಸರ್ಕಲ್ಗೆ ಅಲ್ಲಿ ಹೈಮಸ್ಟ್ ದೀಪಗಳನ್ನು ಹಾಕಬೇಕು, ಅಲ್ಲಿ ದೀಪಗಳಿಲ್ಲ ಅಂತ ಅನ್ನುವಂಥದ್ದು ಇನ್ನೊಂದು. ಇನ್ನೊಂದು ಅಲ್ಲಿ ಸಿಗ್ನಲ್ಗಳನ್ನು 2-3 ಬಾರಿ ಬದಲಾವಣೆ ಮಾಡಿದರೆ ಆದರೆ ಅದು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಕೇಳಿದರೆ ಅಲ್ಲಿ ವಾಹನ ಸಂಚಾರ ದಟ್ಟಣೆ ಆಗ್ತದೆ, ಅಲ್ಲಿ ಒಂದು ಕಡೆ ವಾಹನ ನಿಲುಗಡೆ ಆದಾಗ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಸಿಗ್ನಲ್ ಲೈಟ್ ಹಾಕದೇ ಇದ್ದರೆ ಅಜಲು ಗುಜಲುತನಾಗಿ ಒಬ್ಬ ಪೊಲೀಸ್ ಇಬ್ಬರು ಸಿಬ್ಬಂದಿಗಳು ಏನು ಮಾಡಲಿಕ್ಕೆ ಸಾಧ್ಯ ಇದೆ? 4-5 ಮಂದಿ ಆದರೂ ಅಲ್ಲಿ ಬೇಕು. ಅದಕ್ಕಿಂತ ಈಗಾಗಲೇ ಸರಿ ಹೇಳಿದಾಗೆ ಮ್ಯಾನ್ಯುವಲ್ ಸಿಗ್ನಲ್ಗಳನ್ನು ನೀವು ಬಳಕೆ ಮಾಡಬಹುದಲ್ವೇ ಅಂತ ಅನ್ನೋದು. ಮ್ಯಾನ್ಯುವಲ್ ಆಗಿ ಎಲ್ಲಿ ಹೆವಿ ಆಗಿದೆ ವೆಹಿಕಲ್ಗಳು ಅಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆ ಮ್ಯಾನ್ಯುವಲ್ ಸಿಗ್ನಲ್ನಿಂದ ಸಾಧ್ಯತೆ ಇದೆ ಅಂತ ಅನ್ನೋದು. ಅದನ್ನಾದರೂ ಮಾಡಬಹುದಲ್ವೇ? ಅದು ಇಲ್ಲವೋ 4-5 ಮಂದಿ ಸಿಬ್ಬಂದಿಗಳನ್ನು ಇಟ್ಟುಬಿಡಿ ಅಂತ ಅನ್ನುವಂಥದ್ದು. ಓಕೆ, ಎಲ್ಲ ಇದನ್ನು ಮಾಡುವಾಗಲೂ ಕೂಡ ಇಂಥ ಸರ್ಕಲ್ಗಳಲ್ಲಿ ಕೆಲವೊಮ್ಮೆ ಪೊಲೀಸರು ಇದ್ರೂ ಕೂಡ ಇಲ್ಲದಂತೆ ಆಗ್ತದೆ ಅಂತ ಅನ್ನುವಂಥದ್ದು ಮತ್ತೊಂದು ಅಂಶ. ಅದು ಯಾಕೆ ಸರ್ಕಲ್ಗಳಲ್ಲಿ ನಿಲ್ಲುವಂಥ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ವಾಹನ ಸಂಚಾರ ದಟ್ಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣಗೊಂಡಿದೆ ಅಂತ ಅನ್ನುವಂಥದ್ದು ಒಂದು ಆರೋಪ ಇರುವಂಥದ್ದು. ಸರ್, ನಿಮ್ಮ ಹತ್ರ ಕೂಡ ಹೇಳ್ತಾ ಇದ್ದೇನೆ, ಅಲ್ಲಿ ನಿಂತಿರುವಂಥ ಸಿಬ್ಬಂದಿಗಳು ಯಾರೋ ಹೆಲ್ಮೆಟ್ ಹಾಕದೇ ಇದ್ದವನು ಅಥವಾ ಕಾರ್ನಲ್ಲಿ ಬರುವವ ಬೆಲ್ಟ್ ಹಾಕಿದ್ದವನು ಇಲ್ಲವಂತ ನೋಡುವಂಥದ್ದು ಮಾತ್ರ ಆಗ್ತದೆಯೇ ವಿನಃ ವಾಹನ ದಟ್ಟಣೆಯನ್ನು ಅದನ್ನು ಸರಿ ಮಾಡಲಿಕ್ಕಾಗಿ ಅವರು ಅವ್ರಲ್ಲಿ ನಿಲ್ತಾ ಇಲ್ಲ ಅಂತ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಏನು ಹೇಳ್ತಾರೆ ನೋಡಿ, ಇವತ್ತು ಶ್ರೀಮಂತನಿಗೆ ಒಂದು ಕಾನೂನು, ಬಡವನಿಗೆ ಒಂದು ಕಾನೂನು. ಅದು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ರಾಜಕೀಯದವರ ಕನೆಕ್ಷನಲ್ಲಿ ಎಲ್ಲಿಯಾದರೂ ಕೊಲೆ ಆದರೆ 1-2 ತಿಂಗಳಲ್ಲಿ ಅವನಿಗೆ ಜಾಮೀನು. ಬಡವನ ಮನೆಯಲ್ಲಿ ಅಣ್ಣ ತಮ್ಮಂದಿರೊಂದು ಸಣ್ಣ ಜಗಳ ಮಾಡಿದರೆ 5 ವರ್ಷ ಜಾಮೀನು ಇಲ್ಲ, ಅವ ಜೈಲಲ್ಲಿ ವಕೀಲರಿಗೆ ದುಡ್ಡು ಕೊಟ್ಟೇ ಸಾಯ್ಬೇಕು ಅಂತ ಹೇಳುವಾಗ, ಇವತ್ತು ಆಡಿನ ಮರಿಗೆ ಒಂದು ಕಾನೂನು, ಆನೆಗೆ ಒಂದು ಕಾನೂನು ಥರ ಆಗಿದೆ. ಇವರು ಪೊಲೀಸ್ನವರು ತಾವು ಹೇಳಿದಾಗೆ ಹೆಲ್ಮೆಟ್ ಬೆಲ್ಟ್ ಈ ಸಣ್ಣ ವಿಚಾರ ನೋಡುವಾಗ ಇವರಿಗೆ ಬಸ್ಸಿದ್ದು ನಂಬರ್ ನೋಟ್ ಮಾಡ್ಬೋದಲ್ಲ ಇವರು. ಸೆಕೆಂಡ್, ಪೊಲೀಸ್ನವರಿಗೆ ಈ ಸ್ಕೂಟರ್ನವರ ಟೂ ವೀಲರ್ಸ್ನವರ ಡಾಕ್ಯುಮೆಂಟ್ ತಗೊಳ್ಳುವ ಹಕ್ಕು ಇಲ್ಲ. ಅದಕ್ಕೆ ASI ಮತ್ತು ಮೇಲಿನ ರ್ಯಾಂಕ್ ಇಲ್ಲಿ ಏನಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ನವರು ಕಿಸೆಗೆ ಹೆದ್ದಾರಿಯಲ್ಲಿ 10-15 ಬೈಕ್ಗಳನ್ನು ನಿಲ್ಲಿಸಿ ಕೇಸ್ ಆಗ್ತಾ ಇರ್ತಾರೆ. ಕಾನೂನಿನ ನಿಯಮಗಳನ್ನು ಅವರೇ ಉಲ್ಲಂಘನೆ ಮಾಡ್ತಾರೆ, ಪಾಲನೆ ಮಾಡಲಿ. ಆದ್ರೆ ಆಗಬೇಕಾದದ್ದು ಏನು ಅಂತ ಅದರ ನಂತರ ಇವರು ಪೊಲೀಸ್ ಜೀಪ ನಿಲ್ಲಿಸಿದ ಮಾರ್ಗದ ಮಧ್ಯದಲ್ಲಿ ಕೇಸ್ ಹಾಕುವಾಗ ಅವರಿಗೆ ಗೊತ್ತಿಲ್ಲ ನಾನು ಇಂದು ಮನೆಗೆ ಒಂದು ಗುಡ್ ಎಕ್ಸಾಂಪಲ್ ಕೊಡ್ಬೇಕಂತೇಳಿ. ಈಗ ನಾನು ನನಗೆ ಒಂದು ಏನಾದ್ರೂ ದುರಭ್ಯಾಸ ಇದ್ದರೆ ನಾನು ದುರಭ್ಯಾಸದಿಂದ ದೂರ ನಿಂತು ಇನ್ನೊಬ್ಬನಿಗೆ ಉಪದೇಶ ಕೊಡಬೇಕು, ಇಂದು ಮಾಡಿದ ಇನ್ನು ಈ ಅಭ್ಯಾಸಕ್ಕೆ ಹೋಗ್ಬೇಡ ಅಂತೇಳಿ. ಇದು ಇವರೇ ತಪ್ಪು ಮಾಡುವುದು ಅಂತ ಹೇಳುವಾಗ, ಈಗ ನಾನೊಂದು ನೋಡಿದ ಪ್ರಕಾರ 1 ವರ್ಷದಿಂದ ಟ್ರಾಫಿಕ್ ಪೊಲೀಸ್ ಮತ್ತು RTO ಸ್ವಲ್ಪ ಎಚ್ಚರಿಕೆ ಬಂದು, ಗಾಢಾ ಕುಂಭಕರ್ಣನ ನಿಧಿಯಲ್ಲಿದ್ದವರು ಸ್ವಲ್ಪ ಎಚ್ಚರಿಕೆ ಬಂದು, ಆಗ ಹೇಳಿದಾಗೆ 0.0001% ಸ್ವಲ್ಪ ಜನರಿಗೆ ಬೇಕಾಗೋ ಕೆಲಸಗಳು ಮಾಡಿಕೊಂಡು ಬಂದಿದ್ದಾರೆ. ಆದರೆ
ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಇವರಿಗೆ ಮಂಗಳೂರಿನಲ್ಲಿ ಒಂದು 5-6 ಕೇಸ್ ಬೀಳಬೇಕು. ಇವರ ಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ ಮೇಲೆ 2-2 ಕೇಸ್. ಇವರು ರಿಟೈರ್ ಆದ ನಂತರ ಕೂಡ ಕೋರ್ಟ್ ಕೇಸಿಗೆ ಬರಬೇಕು. ಆ ಕೇಸ್ಗಳನ್ನು ಯಾರು ಮಾಡಬೇಕು ಹೇಳಿದರೆ ಮುನೀರ್ ಕಾಟಿಬಳ್ಳರ್ ಅಂತವರು, ಸುನೀಲ್ ಕುಮಾರ್ ಅವರಂತ ಹೋರಾಟಗಾರರು, ಆಮ್ ಆದ್ಮಿ ಪಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ, ತುಳು ರಕ್ಷಣಾ ವೇದಿಕೆ, ಹಾಗೇನೆ ಬಿರ್ವೇರ ಕುಡ್ಲ ಇಂತ, ಮತ್ತೆ ನನ್ನಂತವರು ಸಾಧ್ಯ ಆದರೆ ಎಲ್ಲ ಏಕಮನಸ್ಸಿನವರು ಎಂದರೆ ಒಂದು ರೀತಿಯ ಮನಸ್ಸಿದ್ದವರು ಇವರ ಎಲ್ಲರೂ ಒಟ್ಟು ಸೇರಿ ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಸಾರ್ವಜನಿಕ ಜನರಿಗೆ ನಾವು ಕರೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಹೇಳಿದರೆ ಜನರು ಬರುವುದು ಒಂದು ರಾಜಕೀಯದ ಒಂದು ಇದು. ಇವರು ಸರಿಯಾದ್ರೆ ಜನರು ಸರಿಯಾಗ್ತಾರೆ, ಜನರು ಸರಿಯಾಗ್ತಾರೆ. ಎಸ್ ಸರ್, ಧನ್ಯವಾದಗಳು ನಮ್ಮ ಜೊತೆ ಈ ಒಂದು ಸಂವಾದದಲ್ಲಿ ಸಿಕ್ಕಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಬಹುಶಃ ನಾನು ಇಲ್ಲಿ ಇಲಾಖೆಗಳು ಅಂತ ಹೇಳುವಾಗ ಕೆಲವೊಂದು ಉತ್ತಮ ಅಧಿಕಾರಿಗಳು, ಉತ್ತಮ ಸಿಬ್ಬಂದಿಗಳು, ಬಹಳ ಮುಖ್ಯವಾಗಿ ಟ್ರಾಫಿಕ್ ಪೊಲೀಸರು ಕೂಡ ಆ ಬಿಸಿಲು ಮಳೆ ಅನ್ನದೆ ಅಲ್ಲಿ ವಾಹನ ಸಂಚಾರ ದಟ್ಟ ನಿರ್ವಹಣೆ ಮಾಡೋದು ನೋಡಿದರೆ ತುಂಬ ಅಚ್ಚರಿ ಅಂತಲೂ ಕೂಡ ಎನಿಸ್ತದೆ. ಅದರ ಜೊತೆ ಜೊತೆಗೆ ಏನಾಗ್ತದೆ, ಇಲಾಖೆಗಳಲ್ಲಿ ಒಂದು ರೀತಿಯ ಇಚ್ಛಾಶಕ್ತಿಯ ಕೊರತೆ ಇರುವುದರಿಂದಾಗಿ ಎಲ್ಲ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ನೀವು ಜನರ ಮೇಲೆ ಹಾಕಬೇಡಿ, ಜನರು ವೇಗವಾಗಿ ಹೋಗ್ತಾರೆ ಅಂತ ಹೇಳಬೇಡಿ. ಇಲ್ಲ, ಇಲಾಖೆಗಳು ನಿಮಗೆ ಸರಿ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆಯಾ? ನೀವು ಯಾಕೆ ಇನ್ನೂ ಕೂಡ ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಲಿಲ್ಲ ಅಂತ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ, ಇಲ್ಲಿ ಆಗುವಂಥ ವಾಹನ ಒಂದಷ್ಟು ಅವಘಡಗಳು ಆಗ್ತಾ ಇದ್ರೂ ಕೂಡ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗಾಗಲೇ ಈ ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಈಗಾಗಲೇ ಜರಾಲ್ಟ್ ಅವರವರು ಹೇಳಿದ ಹಾಗೆ, ಯಾರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಹೊಂಡ ತಪ್ಪಿಸಿಯೋ ಅಥವಾ ಅಲ್ಲಿ ಫ್ಲೈಓವರ್ ಇಲ್ಲದೇ ಇದ್ದರಿಂದಾಗಿಯೋ ಅಥವಾ ಸರಿಯಾದಂಥ ರೀತಿಯಲ್ಲಿ ವಾಹನ ದಟ್ಟಣೆ ನಿಭಾವಣೆ ಮಾಡದೇ ಇದ್ದರಿಂದಾಗಿಯೋ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಪ್ರಾಣ ಬಲಿಯಾಗಿದೆ ಅಂತ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡ್ರೆ ನಾವು ಯಾರ ಮೇಲೆ ಕೇಸ್ ಹಾಕಬೇಕು? ಇಲಾಖೆಯ ಮೇಲೂ ಕೂಡ ಕೇಸ್ ಹಾಕಬೇಕಾಗಿದೆ. ನಿಮ್ಮ ರಸ್ತೆ ನಿರ್ವಹಣೆ ಸರಿಯಲ್ಲದೇ ಇದ್ದರಿಂದಾಗಿ ಈ ಪ್ರಾಣಗಳು ಹೋಗ್ತಾ ಇದ್ದಾವೆ ಅಂತ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆಯನ್ನು ಕೊಡಬೇಕಂತ ಅಗತ್ಯ ಇದೆ. ಈ ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರ್ತದೆ, ವಾರಗಳ ಸರಣಿಯಾಗಿ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗ್ತೇವೆ. ನೀವು ಕೂಡ ಮಾತಾಡಿ ವೀಕ್ಷಕರೇ. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದಿದೆ. ನೋಡ್ತಾರೆ ಫೋರ್ಸ್. ನಮಸ್ಕಾರ.